ಸ್ವರೂಪನಾದ ವಿಘ್ನೇಶ್ವರ ಶಿವಜ್ಯೋತಿ ಸ್ವರೂಪನಾದ ಷಣ್ಮುಖ ಧರ್ಮವನ್ನು ಧರೆಯಲ್ಲಿ ನೆಲೆಗೊಳಿಸಲೆಂದೇ ಅವತರಿಸಿದ ಧರ್ಮಶಾಸ್ತ್ರ ಬ್ರಹ್ಮ ವಿಷ್ಣು ಆದಿಯಾಗಿ ಸಕಲ ದೇವಾನುದೇವತೆಗಳೆಲ್ಲರೂ ನೆರೆದಿರುವ ಇಂತಹ ದಿವ್ಯವೂ ಭವ್ಯವೂ ಆದ ಈ ದೃಶ್ಯವನ್ನು ಕಾಣಲು ಸಕಲ ಜೀವರಾಶಿಗಳು ಯುಗಯುಗಗಳಿಂದ ತಪಸ್ಸು ಮಾಡುತ್ತಿರುವವು ನಾರಾಯಣ ನಾರಾಯಣ ಜಗತ್ತಿನ ಸಕಲ ಜೀವರಾಶಿಗಳು ತಪಸ್ಸು ಮಾಡುತ್ತಿರುವುದು ಅಕ್ಷರಶಃ ನಿಜ ಜಗನ್ಮಾತೆ ನಾರದ ದೇವಿಯ ಮಾತುಗಳನ್ನು ಕೇಳಿ ನೀನು ಮನಃಪೂರ್ವಕವಾಗಿ ನಡೆಯುತ್ತಿರುವೆಯೋ ಇಲ್ಲ ಪರಿಹಾಸಕ್ಕಾಗಿ ನಡೆಯುತ್ತಿರುವೆಯೋ ನಿನ್ನ ನಗುವಿಗೆ ಕಾರಣ ನಾರಾಯಣ ನಾರಾಯಣ ಶಂಭೋ ಜಗತ್ತಿನ ಈ ಜೀವರಾಶಿಗಳಲ್ಲಿ ಕೆಲವರು ತಪಸ್ಸು ಮಾಡುವಾಗ ನಿನ್ನನ್ನು ಹೊಗಳುವವರು ಉಂಟು ತೆಗಳುವವರು ಉಂಟು ಅದಕ್ಕಾಗಿಯೇ ಈ ನಗು ದೇವ ತೆಗಳುವರೆ ಯಾರನ್ನು ಮತ್ತಾರನ್ನು ಕೋಟಿ ಸೂರ್ಯ ಚಂದ್ರಮರ ಬೆಳಗುಗಳಿಗೆಲ್ಲ ಬೆಳಕನ್ನು ದಯಪಾಲಿಸುವ ಪರಂಜ್ಯೋತಿಯಾದ ನಿನ್ನನ್ನೇ ದೇವ ನನ್ನನ್ನೇ ಕಾರಣ ನಾರಾಯಣ ನಾರಾಯಣ ಮೊದಲೇ ಕಲಹ ಪ್ರಿಯನೆಂಬ ಬಿರುದು ನನಗೆ ದಯಮಾಡಿ ಕಾರಣ ಕೇಳಬೇಡ ಪ್ರಭು ಈ ಪೀಠಿಕೆ ಎಲ್ಲ ಬೇಡ ನಾರದ ಯಾವುದೋ ಕಾರ್ಯಕ್ಕೆ ಬೀಜ ಬಿತ್ತಿದ್ದಾಯ್ತಲ್ಲ ಆರಂಭವಾಗಲಿ ನಾರಾಯಣ ನಾರಾಯಣ ಏನಿಲ್ಲ ಪರಮೇಶ್ವರಿ ಈಶನನ್ನು ಕಲ್ಲಿನಿಂದ ಹೊಡೆದವರಿಗೆ ಕಟಾಕ್ಷವು ಸಿಗುವುದು ಕಾಲಿನಿಂದ ಒತ್ತವರಿಗೆ ಗತಿಮೋಕ್ಷವು ಲಭ್ಯವಾಗುವುದು ಬಿಲ್ಲಿನಿಂದ ಹೊಡೆದವರಿಗೆ ಪಾಶುಪತಾಸ್ತ್ರವೇ ದೊರಕುವುದು ಆದರೆ ಮೂರು ಹೊತ್ತು ಈ ಶಿವನನ್ನು ಭಕ್ತಿಯಿಂದ ಶ್ರೇಷ್ಠ ಪುಷ್ಪಗಳಿಂದ ಪೂಜಿಸುವವರಿಗೆ ಕಷ್ಟಗಳ ಸರಮಾಲೆಯನ್ನೇ ಕರುಣಿಸುತ್ತಾನೆ ಈ ಶಿವ ಎಂಬ ನಿಂದನೆ ಏನಂದೆ ಇದು ನನ್ನ ಅಭಿಪ್ರಾಯವಲ್ಲ ತಾಯಿ ಕೆಲವು ಜನರ ಅನಿಸಿಕೆ ನೀನು ತಿಳಿದಿರುವುದು ತಪ್ಪು ನಾರದ ಭಕ್ತರು ನನ್ನನ್ನು ನಿಂದಿಸುವುದಿಲ್ಲ ನಿಂದಿಸುವುದರ ಮೂಲಕ ನನ್ನನ್ನು ಪೂಜಿಸುತ್ತಾರೆ ಅದೂ ಒಂದು ಬಗೆಯ ಭಕ್ತಿ ಅಷ್ಟೇ ಅಷ್ಟೇ ಅಲ್ಲ ನಾರದ ಭಕ್ತರು ನಿಂದಿಸಿದರು ಸ್ತುತಿಸಿದರು ಭಕ್ತ ಪರಾಧೀನ ಶಿವ ಜಗತ್ತಿನ ಕಲ್ಯಾಣಕ್ಕೋಸ್ಕರ ತನ್ನ ಅನಂತ ಲೀಲೆಗಳನ್ನು ತೋರಿಸಿರುವುದು ನಿನಗೆ ಗೊತ್ತಿಲ್ಲವೇ ನನಗೆ ತಿಳಿಯದೇ ದೇವಿ ಈ ಮಹಾದೇವನ ಲೀಲೆ ನಾನು ಲೋಕ ಸಂಜಾಯಿ ಅಲ್ಲಿ ಹೇಳುವ ಲೀಲೆಗಳು ಒಂದೇ ಎರಡೇ ಸಪ್ತ ಸಾಗರಗಳಲ್ಲಿರುವ ಮೀನುಗಳನ್ನು ಎಣಿಸಬಹುದು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸಬಹುದು ಆದರೆ ನಿನ್ನ ಲೀಲೆಗಳ ಸಂಖ್ಯೆ ಅಗಣಿತವಾದದ್ದು ದೇವ ನಾರದರೆ ನನಗೆ ಈ ಲೀಲೆಗಳಲ್ಲಿ ಒಂದನ್ನು ಹೇಳುವಿರಾ ನಾರಾಯಣ ನಾರಾಯಣ ಪ್ರಥಮ ಪೂಜಿತನೇ ಯಾವುದೇ ಕಾರ್ಯವಾಗಬೇಕಾದರೂ ನಿನ್ನ ಪೂಜೆಯಿಂದಲೇ ಪ್ರಾರಂಭವಾಗಬೇಕೆಂದು ಮಾಡಿರುವುದು ಈ ಶಿವನ ಲೀಲೆಯೇ ಅಲ್ಲವೇ ಆಯಿತು ವಿನಾಯಕ ನಿನ್ನಿಂದಲೇ ಪ್ರಾರಂಭ ಮಾಡುತ್ತೇನೆ ಮಾನವನು ಶಿವನಿಗೆ ಮಗನಾಗಿ ಹುಟ್ಟಬಹುದು ಆದರೆ ಈ ಶಿವನೇ ಮಾನವನಿಗೆ ಮಗನಾಗಿ ಹುಟ್ಟಲು ಸಾಧ್ಯವೇ ಮಗಧ ದೇಶದ ರಾಜ ಚಂದ್ರಸೇನ ಅವನ ಆಸ್ಥಾನದಲ್ಲಿನ ರಾಜಗುರು ಶಿವಶಂಕರ ಶಾಸ್ತ್ರಿ ಮಹಾದೇವನ ಪರಮ ಭಕ್ತ ಬರೆದಿಡುತ್ತೀರಲ್ಲ ಏಕೆ ಭಗವಂತನನ್ನು ಎಷ್ಟು ವಿಧದಿಂದ ಪೂಜಿಸಿದರೂ ಸಾಲದು ಮನಸ ತದೇಕ ಮನಸ್ಸಿನಿಂದ ಅವನನ್ನು ಧ್ಯಾನಿಸಬೇಕು ವಾಚ ಮಂತ್ರಗಳಿಂದ ಅವನು ಸ್ತುತಿಸಬೇಕು ಇನ್ನು ಕಾಯ ಅಕ್ಷರಗಳಿಂದ ಅವನು ಅರ್ಚಿಸಬೇಕು ಮಗು ಇದೇ ನಾನು ಚಿಕ್ಕಂದಿನಿಂದಲೂ ಮಾಡುತ್ತಿರುವ ಪೂಜೆ ಇದೇ ನನಗೆ ಶ್ರೀರಕ್ಷೆ ಕೈಲಾಸನಾಥ ಕಾರುಣ್ಯಮೂರ್ತಿ ನನ್ನ ಪತಿದೇವರು ಅನುಗಾಲವೂ ನಿನ್ನ ಪೂಜೆಯನ್ನೇ ನಿತ್ಯ ಕರ್ಮವನ್ನಾಗಿ ಆಚರಿಸುತ್ತ ನಿನ್ನ ಭಕ್ತಿಯಲ್ಲೇ ಮೈಮರೆತು ತಮ್ಮನ್ನೇ ನಿನಗೆ ಅರ್ಪಿಸಿಕೊಂಡಿದ್ದಾರೆ ಅವರು ನಿನ್ನಲ್ಲಿ ಏನನ್ನೂ ಕೇಳಿಕೊಂಡವರಲ್ಲ ಏಕೆಂದರೆ ಮಗುವಿನ ಹಸಿವನ್ನು ಅರ್ಥ ಮಾಡಿಕೊಂಡು ಹಾಲುಣಿಸುವ ತಾಯಿಯಂತಲ್ಲವೇ ನೀನು ಆದ್ದರಿಂದ ಒಂದೇ ಒಂದು ಸಲ ನಿನ್ನ ದಿವ್ಯ ಸಾಕ್ಷಾತ್ಕಾರವನ್ನು ಕರುಣಿಸಿ ಅವರ ಜೀವನದ ಮಹೋದ್ದೇಶವನ್ನು ಈಡೇರಿಸು ಪ್ರಭು
ಶಿವನ ಸಾಕ್ಷಾತ್ಕಾರವನ್ನು ಮಕ್ಕಳಾಟವೆಂದು ಭಾವಿಸಿದೀಯ. ಅದಕ್ಕೆ ಕೋಟಿ ಜನ್ಮಗಳ ತಪಸ್ಸಿನ ಫಲ ಬೇಕು. ಮಹಾಮಹಾಜ್ಞಾನಿಗಳಿಗೂ ತಪಸ್ವಿಗಳಿಗೂ ದುಸ್ಸಾಧ್ಯವಾಗಿರುವಾಗ ನನ್ನಂತಹ ಹುಲು ಮಾನವನಿಂದ ಸಾಧ್ಯವೇ? ಭುವನ, ಅವನ ಲೀಲೆಯೇ ವಿಚಿತ್ರವಾದ್ದು. ಅವನು ಭಕ್ತನನ್ನು ಅಲಗಿಸಿ ನೋಡುವನು, ಆಘಾತಿಸಿ ನೋಡುವನು. ಅಂಜದೆ ಅಳುಕದೆ ಅಚಲವಾಗಿ ನಿಂತರೆ ಅವನೇ ಬೆಚ್ಚಿ ಬೆದರಿ ಭಕ್ತನಿಗೆ ಭಕ್ತನಾಗುವನು. ನಿಮ್ಮ ಮಾತು ಸತ್ಯ ಸ್ವಾಮಿ. ತಡೆಯಿರಿ, ನಮ್ಮ ವಿದ್ಯಾಪತಿಯನ್ನೇ ಒಂದು ಮಾತು ಕೇಳೋಣ. ಕಂದ, ತಾತನಿಗೆ ಶಿವ ಸಾಕ್ಷಾತ್ಕಾರವಾಗುವ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅಜ್ಜಿ, ತಾತ ದೈವಜ್ಞಾನಿಗಳು, ನೀವು ಲೌಕಿಕ ಜ್ಞಾನಿ, ನಾನು ಅಜ್ಞಾನಿ. ಆದರೂ ನನ್ನ ಅಭಿಪ್ರಾಯವೇನೆಂದರೆ, ಏನು? ಆ ಪರಮೇಶ್ವರ ತಾತನ ಮುಂದೆ ಪ್ರತ್ಯಕ್ಷನಾಗದಿರುವುದಕ್ಕೆ ಒಂದು ಪ್ರಬಲವಾದ ಕಾರಣವಿದೆ. ಕಾರಣವೇ? ಏನು ಮಗು? ಆ ಶಿವ ನಿಮಗೆ ಅವನನ್ನು ಅರ್ಚಿಸಲೆಂದೇ ಕೈಗಳನ್ನು, ಮಂತ್ರಗಳನ್ನು ಉಚ್ಚರಿಸಲೆಂದೇ ನಾಲಿಗೆಯನ್ನು, ನೋಡಿ ಆನಂದಿಸಲೆಂದೇ ಕಣ್ಣುಗಳನ್ನು, ಶಿವಾನುಭವವನ್ನು ಅನುಭವಿಸಲೆಂದೇ ಈ ದೇಹವನ್ನು ಕೊಟ್ಟಿರುತ್ತಾನೆ. ಇಂತಹ ಭಾಗ್ಯವನ್ನು ಕೊಟ್ಟು ಮತ್ತೆ ನಿಮ್ಮ ಮುಂದೆ ಪ್ರತ್ಯಕ್ಷನಾದರೆ ಪಾಪ, ನೀವು ಏನು ಕೇಳಬೇಕೆಂದು ತಿಳಿಯದೆ ತಡವರಿಸಬಹುದು. ಅದಕ್ಕೋಸ್ಕರವಾಗಿಯೇ ಆ ಶಿವ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿಲ್ಲ. ನಮ್ಮ ವಿದ್ಯಾಪತಿಯು ಬಾಲಬುದ್ಧಿಯಿಂದ ಮಾತಾಡಿದರು, ನನ್ನ ಮನಸ್ಸಿನಲ್ಲಿರುವ ಮಹತ್ವಾಕಾಂಕ್ಷೆಯನ್ನೇ ಹೇಳಿದ್ದಾನೆ. ವಿದ್ಯಾಪತಿ ಹೇಳಿದ ಹಾಗೆ ಆ ಶಿವನೇನಾದರೂ ಪ್ರತ್ಯಕ್ಷವಾದರೆ ಎರಡು ವರಗಳನ್ನು ಕೇಳುತ್ತೇನೆ. ಏನಂತು? ನಾವು ಪೂಜೆ ಮಾಡುತ್ತಿರುವ ನಮ್ಮದೇ ಆದ ಗುಡಿಗೆ ಬಂಗಾರದ ವಿಮಾನ ಗೋಪುರವನ್ನು ನಿರ್ಮಿಸಬೇಕು, ಹಾಗೂ ಸ್ವಾಮಿಯ ವಿಗ್ರಹಕ್ಕೆ ವಜ್ರ ವೈಡೂರ್ಯಗಳ ಕವಚವನ್ನು ತೊಡಿಸಬೇಕು. ಅದಕ್ಕೆ ಶಕ್ತಿಯನ್ನು ಕೊಡು ದೇವ ಎಂದು. ಖಂಡಿತವಾಗಿಯೂ ದೇವರು ನಿಮಗೆ ಆ ಶಕ್ತಿಯನ್ನು ಕೊಡುತ್ತಾನೆ. ಆಮೇಲೆ ಎರಡನೆಯವರ? ನಮ್ಮ ನಾಡಿನ ಕೀರ್ತಿಗೂ ಹಿರಿಮೆಗೂ ಕಾರಣನಾದ ನಮ್ಮ ರಾಜನ ಮುಂಗೋಪ ಮತ್ತು ಅವಸರ ಬುದ್ಧಿ ಹೋಗಲಾಡಿಸು ಎಂದು. ರಾಜನ ಮುಂಗೋಪಿ ಆದರೆ ನಮಗೇನು ತಾತ? ಇದೆ ಮಗು, ಯಥಾ ರಾಜ ತಥಾ ಪ್ರಜಾ. ರಾಜನು ಹೇಗಿರುತ್ತಾನೋ ಪ್ರಜೆಗಳು ಹಾಗೇ ಇರುತ್ತಾರೆ. ಪ್ರಜೆಗಳು ಚೆನ್ನಾಗಿರಬೇಕಾದರೆ ರಾಜನು ಸರಿಯಾಗಿರಬೇಕು. ಶ್ರೀ ಚಂದ್ರಸೇನ ಮಹಾರಾಜರಿಗೆ ಗುರುಗಳಿಗೆ ಪ್ರಣಾಮಗಳು. ಮಹಾರಾಜ, ಇಂದು ನಿನ್ನ ಜನ್ಮದಿನ. ದೀರ್ಘಾಯುಷ್ಮಾನ್ ಭವ, ಸಕಲ ಇಷ್ಟ ಪ್ರಾಪ್ತಿರಸ್ತು. ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ. ಕಾಣಿಕೆ ಮಹಾರಾಜ. ಗುರುಗಳೇ, ನಾಳೆ ಶಿವಾಲಯದಲ್ಲಿ ನಿನ್ನ ಕ್ಷೇಮಾಭಿವೃದ್ಧಿಗಾಗಿ ರುದ್ರಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಪ್ರಜೆಗಳೆಲ್ಲರೂ ನಿನ್ನ ಸಮಕ್ಷಮದಲ್ಲೇ ನಡೆಯಬೇಕೆಂದು ಕೋರುತ್ತಿದ್ದಾರೆ. ಆದ್ದರಿಂದ ಆಯಿತು ಗುರುಗಳೇ, ಖಂಡಿತ ಬರ್ತೇನೆ. ಒಳ್ಳೆಯದು. ಇಂದಿನ ವಿಶೇಷ ಪೂಜೆಗೆ ಮಹಾಸ್ವಾಮಿಗಳ ಆಗಮನದ ಬಗ್ಗೆ ಇದುವರೆಗೂ ಅರಮನೆಯಿಂದ ಯಾವ ಸುದ್ದಿಯೂ ಬಂದಿಲ್ವಲ್ಲ? ಪೂಜೆಯ ವೇಳೆ ಸರಿಯಾಗಿ ಬರುವನೆಂದು ನನ್ನ ಬಳಿ ಹೇಳಿದ್ದರು. ಸರಿ,
ನೀವು ಪರಿವಾರ ದೇವತೆಗಳ ಪೂಜೆಯನ್ನು ಮುಗಿಸಿ ಬನ್ನಿ. ಅಷ್ಟರಲ್ಲಿ ರಾಜರು ಬಂದರೂ ಬರಬಹುದು. ತೆಗೆಯಬೇಡ ಗುಣವಂತೆ, ಈ ನಿನ್ನ ಕೊರಳನ್ನು ಅಲಂಕರಿಸಿರುವ ಮಣಿಮಾಲೆ ನನಗಿಂತಲೂ ತುಂಬಾ ಅದೃಷ್ಟಶಾಲಿ. ತಾಳು ತಾಳು ಗುಣವಂತಿ, ನಾವಿಲ್ಲಿಗೆ ಮಹಾರಾಜರಾಗಿ ಬಂದಿಲ್ಲ, ಒಬ್ಬ ಕಲೋಪಾಸಕನಾಗಿ ಬಂದಿದ್ದೇನೆ. ಕಲೆಗೆ ಭೇದ ಭಾವಗಳುಂಟೆ. ಪವಿತ್ರವಾದ ಪಾದಸ್ಪರ್ಶದಿಂದ ಈ ಸ್ಥಳ ಪರಮ ಪಾವನವಾಯಿತು. ಆಸಿದರಾಗಿ ಪ್ರಭು. ಮಹಾಸ್ವಾಮಿಗಳು ಅಪ್ಪಣೆ ಮಾಡಿದ್ದರೆ ತಮ್ಮ ಪಾದ ಸೇವೆಗೆ ನಾನೇ ಓಡೋಡಿ ಬರುತ್ತಿದ್ದೆ. ಸುವಾಸನೆ ಸೂಸುತ್ತ ಅರಳಿ ನಿಂತ ಪುಷ್ಪವು ತನ್ನ ಬಳಿಗೆ ಬರಲು ದುಂಬಿಗೆ ಆಹ್ವಾನ ನೀಡುವುದೇ? ಬಳಿ ಬಂದ ದುಂಬಿಗೆ ಪುಷ್ಪದ ಮಕರಂದವನ್ನು ಹೀರುವ ಹಕ್ಕಿಲ್ಲವೇ ಬಾಗುಣವಂತಿ? ಸ್ವಾಮಿ, ಎಲ್ಲ ಪರಿವಾರ ದೇವತೆಗಳ ಪೂಜೆಯೂ ಮುಗಿಯಿತು. ಮಹಾಮಂಗಳಾರತಿ ವೇಳೆ ಸಮೀಪಿಸುತ್ತಿದೆ. ಇನ್ನೂ ಮಹಾಪ್ರಭುಗಳ ಆಗಮನ ಸುಳಿವಿಲ್ಲ. ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ತಿಳಿದವರು ತಾವು. ವೇಳೆಗೆ ಸರಿಯಾಗಿ ಪೂಜೆ ನಡೆಯದಿದ್ದರೆ ಪ್ರಕೃತಿಯು ಬದಲಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅರ್ಚಕರೇ, ಧರ್ಮಾವತಾರರು ತಾವು ಹೇಗೆ ಹೇಳಿದ್ರೆ ಹಾಗೆ ನಡೆದುಕೊಳ್ಳುತ್ತೇನೆ. ಮಹಾದೇವನ ಇಚ್ಛೆಯಂತೆ ಆಗಲಿ, ಮಹಾಮಂಗಳಾರತಿ ನಡೆಯಲಿ. ತಮ್ಮ ಚಿತ್ತ. ಓಂ ನಮಃ ಶಿವಾಯ. ಏನು ಪ್ರಭು, ನನ್ನನ್ನು ಹೊಸಬಳಂತೆ ನೋಡುತ್ತಿರುವಿರಿ? ನಿಜ ರಾಣಿ, ನೀನು ನನ್ನ ಕಣ್ಣಿಗೆ ನಿತ್ಯವೂ ಹೊಸಬಳಂತೆಯೇ ಕಾಣುವೆ. ದಯಮಾಡಿ ಹಾಗೆನ್ನದಿರಿ. ಸಾಸಿವೆಯ ಮೇಲೆ ಸಾಗರದ ಹೊರೆ ಹೊರಸದಿರಿ ಎನ್ನದೊರೆ. ಸಾಸಿವೆ ಸಾಗರ, ಈ ನನ್ನ ಮುದ್ದು ಕೋಗಿಲೆ ದಿನಗಳು ಕಳೆದಂತೆ ಮಹಾನ್ ಕವಿಗಳೇ ನಾಚಿಕೊಳ್ಳುವಂತೆ ಕವಿಯತ್ರಿ ಆಗುತ್ತೆ. ಪ್ರಭುಗಳಿಗೆ ಈ ದೀನಳನ್ನು ಹೊಗಳುತ್ತಿದ್ದರೆ ಸಮಯದ ಅರಿವೇ ಇರುವುದಿಲ್ಲ. ಅಂದರೆ ಪ್ರಭುಗಳಿಗೆ ಈಗ ಶಿವಾಲಯದಲ್ಲಿ ಇರಬೇಕೆಂಬ ಅಂಶ ಮರೆತಂತೆ ಕಾಣುತ್ತಿದೆ. ಹೌದು ರಾಣಿ, ಮರೆತಿದ್ದೆ ಮರೆತಿದ್ದೆ. ಸ್ವಾಮಿ, ಇನ್ನೇನು ಮಾಡಲಿ, ಅಪ್ಪಣೆ ಆಗಬೇಕು. ಪದ್ಧತಿಯಂತೆ ಮಹಾರಾಜರಿಗೆ ಪ್ರಸಾದವನ್ನು ಕಳುಹಿಸಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿಬಿಡಿ. ಸ್ವಾಮಿ ಸ್ವಾಮಿ, ಮಹಾಪ್ರಭುಗಳು ಪೂಜೆಗಾಗಿ ದಯಮಾಡಿಸುತ್ತಿದ್ದಾರೆ. ಮಂತ್ರಿಗಳೇ, ಪ್ರಭು, ನಾವು ದೇವಾಲಯಕ್ಕೆ ಬರುವ ವಿಷಯವನ್ನು ಇವರಿಗೆ ಮುಂಚಿತವಾಗಿ ತಿಳಿಸಿರಲಿಲ್ಲವೇ? ಅರಿಕೆ ಮಾಡಿಕೊಂಡಿದ್ದೆವು ಪ್ರಭು. ತಿಳಿಸಿದ್ದರೂ ನಮಗಿಂತ ಅವಮರ್ಯಾದೆ. ಪ್ರಭುಗಳು ಈ ಅರ್ಚಕರ ಅಪರಾಧವನ್ನು ಮನ್ನಿಸಬೇಕು. ಪೂಜೆಯ ವೇಳೆವರೆಗೂ ತಮಗಾಗಿ ಕಾದಿದ್ದೆವು. ವಿಧಿ ಇಲ್ಲದೆ ವೇಳೆಗೆ ಸರಿಯಾಗಿ ಪೂಜೆಯನ್ನು ಮುಗಿಸಿ ಪದ್ಧತಿಯಂತೆ ಬಾಗಿಲನ್ನು ಹಾಕಿದೆವು. ಅರ್ಚಕರೇ, ನಮ್ಮ ಮುಂದೆ ಈ ರೀತಿ ನುಡಿಯಲು ನಿಮಗೆಲ್ಲಿಂದ ಬಂತು ಧೈರ್ಯ? ಪ್ರಭುಗಳೇ, ಸಾಕು. ಸಾವಿರ ಕಾರಣಗಳು ಹೇಳಿದರೂ ಸರಿಯೇ, ಇದು ನಮಗಾದ ಅವಮಾನವೇ ಸರಿ. ಸರಿ, ಆದದ್ದು ಆಗಿ ಹೋಯಿತು. ಈಗಲಾದರೂ ದೇವಾಲಯದ ಬಾಗಿಲನ್ನು ತೆಗೆದು ನಮಗಾಗಿ ಮತ್ತೊಮ್ಮೆ ಪೂಜೆಯನ್ನು ನಡೆಸಿ. ಅದು ಅದು ಏಕೆ ಬಾಗಿಲನ್ನು ತೆಗೆಯಲು ಮನಸ್ಸಿಲ್ಲವೇ? ಸ
ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ಬಾಗಿಲು ಹಾಕಿದ ನಂತರ ಮತ್ತೆ ತೆರೆದು ಪೂಜೆ ನಡೆಸುವುದು ಆಚಾರಕ್ಕೆ ವಿರುದ್ಧ. ನಿಲ್ಲಿಸಿ ಅರ್ಚಕರೇ, ನಾವುಗಳು ಬರುವುದು ತಿಳಿದಿದ್ದರೂ ಪೂಜೆಯನ್ನು ಮುಗಿಸಿ ಬಾಗಿಲನ್ನು ಮುಚ್ಚಿರುವುದು ನಿಮ್ಮ ಉದ್ದಟತನವೇ ಸರಿ. ಮಂತ್ರಿಗಳೇ, ಪ್ರಭು, ನಮ್ಮನ್ನು ಅವಮಾನಿಸಿದ ಈ ಅರ್ಚಕರಿಗೆ ಸರಿಯಾದ ಶಿಕ್ಷೆ ಕೊಡಿ. ಅಪ್ಪಣೆ ಪ್ರಭು. ಮಹಾರಾಜ, ನಿನ್ನ ದೃಷ್ಟಿಯಲ್ಲಿ ಅರ್ಚಕರು ಮಾಡಿರುವುದು ಅಪರಾಧವೇ ಆಗಿರಬಹುದು, ಆದರೆ ಅದಕ್ಕೆ ಶಿಕ್ಷೆ ವಿಧಿಸಬೇಕಾದ್ದು ಅವರಿಗಲ್ಲ ನನಗೆ. ಗುರುದೇವ, ನೀವೇನು ಹೇಳ್ತಿರುವಿರಿ? ಹೌದು ರಾಜ, ಅರ್ಚಕರು ಎಲ್ಲ ಕಾರ್ಯಗಳನ್ನು ನನ್ನನ್ನು ಕೇಳಿಯೇ ಮಾಡಿರುತ್ತಾರೆ. ಗುರುದೇವ, ಇದುವರೆಗೂ ನನ್ನ ಯಶಸ್ಸಿಗೂ ಕೀರ್ತಿಗೂ ನೀವೇ ಕಾರಣಕರ್ತರು, ಈಗ ನನಗೆ ಅಪಕೀರ್ತಿ ತರುವುದು ನಿಮಗೆ ಸರಿಯೇ? ಕೀರ್ತಿ ಅಪಕೀರ್ತಿಗಳು ಅಪ್ರಸ್ತುತ ಮಹಾರಾಜ. ದೇವರಿಗೆ ಷಟ್ಕಾಲದಲ್ಲಿ ವೇಳೆಗೆ ಸರಿಯಾಗಿ ಪೂಜೆ ಮಾಡಬೇಕಾದ್ದು ನಿಯಮ. ಹಾಗೆ ಮಾಡಿದರೆ ಈ ದೇಶಕ್ಕೂ ಯಶಸ್ಸು, ಈ ದೇಶದ ರಾಜನಾದ ನಿನಗೂ ಶ್ರೇಯಸ್ಸು. ಗುರುಗಳೇ, ವೃಥಾ ನಿಮ್ಮ ಮನಸ್ಸು ನೋಯಿಸುತ್ತಿರುವುದಕ್ಕಾಗಿ ಕ್ಷಮೆ ಕೋರುತ್ತೇನೆ. ಈ ದೇಶದ ರಾಜ ಪೂಜೆ ಮಾಡಲು ತೆಗೆಯದ ಈ ಬಾಗಿಲು ಶಾಶ್ವತವಾಗಿ ಮುಚ್ಚಿರಲಿ, ಶಾಶ್ವತವಾಗಿ ಮುಚ್ಚಿರಲಿ. ರಾಜ, ದೇವಸ್ಥಾನದ ಬಾಗಿಲನ್ನು ಮುಚ್ಚಿದರೆ ಪ್ರಜೆಗಳು ದೇವರ ದರ್ಶನ ಮಾಡುವುದು ಹೇಗೆ? ಏಕೆ? ಈ ದೇವನಿಗೆ ಇರಲು ಈ ದೇವಸ್ಥಾನ ಒಂದೇ ಸ್ಥಳವೇ, ಬೇರೆ ಸ್ಥಳವೇ ಇಲ್ಲವೇ? ಅವನಿಲ್ಲದ ಸ್ಥಳವೇ ಇಲ್ಲ ಮಹಾರಾಜ. ತಿಲದಲ್ಲಿ ತೈಲದಂತೆ, ದದಿಯಲ್ಲಿ ಬೆಣ್ಣೆಯಂತೆ, ಚಿಲುಮೆಯಲ್ಲಿ ನೀರಿನಂತೆ, ಅರಣಿಯಲ್ಲಿ ಅಗ್ನಿಯಂತೆ, ಈ ಪ್ರಪಂಚದ ಅಣುರೇಣು ತ್ರಣಕಾಷ್ಟಗಳಲ್ಲಿ ಅವನು ನಿರಾಕಾರನಾಗಿದ್ದಾನೆ. ಹಾಗಾದರೆ ಕೇವಲ ಮಾನವ ಕಲ್ಪನೆಯ ಈ ಕಲ್ಲಿನ ಪ್ರತಿಮೆಯ ದರ್ಶನ ಬೇಕೇ ಗುರುದೇವ? ರಾಜ, ದೈವಗಳೆಲ್ಲ ಮಾನವನ ಕಲ್ಪನೆಯೇ ಆಗಿದ್ದರು. ಸೊಮ್ಮುಳ್ಳವರ ಕುಲದ ಹಮ್ಮುಳ್ಳವರ ಪದವಿಯ ಬಿಮ್ಮುಳ್ಳವರ ಮಾತಿನಂತಿದೆ ನೀ ಆಡುವ ಮಾತುಗಳು. ಹಸುವಿನ ದೇಹದಲ್ಲೆಲ್ಲ ಹಾಲು ಹರಿಯುತ್ತಿದ್ದರೂ ಅದು ದೊರೆಯುವುದು ಕೇವಲ ಕಿಚ್ಚಲಲ್ಲಿ ಮಾತ್ರ. ಹಾಗೆ ವಿಶ್ವದಲ್ಲೆಲ್ಲ ಆ ಚಿತ್ಶಕ್ತಿ ಅಡಗಿದ್ದರು ಅದು ಅರಿವಿಗೆ ಬರುವುದು ಇಂತಹ ಪವಿತ್ರವಾದ ದೇವಸ್ಥಾನಗಳಲ್ಲಿ ಮಾತ್ರ. ಈ ಒಣಮಾತುಗಳಿಂದ ಏನೂ ಪ್ರಯೋಜನವಿಲ್ಲ ಗುರುದೇವ. ಈ ದೇಹಕ್ಕೆ ಗಾಯವಾದರೆ ಸಹಿಸಬಹುದು, ಆದರೆ ಮನಸ್ಸಿಗೆ ಗಾಯವಾದರೆ ಸಹಿಸಲು ಅಸಾಧ್ಯ. ಅದು ಈ ದೇಹಕ್ಕೆ ಬಂದಿರುವ ಅತಿಶಯವಾದ ಗುಣ. ಒಡಕೆ ಮಡಕೆಯಂತೆ ಒಡೆದು ಹೋಗುವ ಈ ಅಡಿಕೆ ದೇಹದ ಬಗ್ಗೆ ಎಷ್ಟೊಂದು ಅಭಿಮಾನವೋ ರಾಜ ನಿನಗೆ. ಮೃಣ್ಮಯ ದೇಹದಿಂದ ಚಿನ್ಮೆಯನ್ನು ಮರೆಯಾದರೆಂದರೆ ತೃಣ ಮಾತ್ರವದಕ್ಕೆ ಬೆಲೆಯಿಲ್ಲ. ಮೊಲದ ಮೃತದೇಹಕ್ಕಾದರೂ ಕವಡೆಯ ಬೆಲೆಯುಂಟು, ಆದರೆ ಭೂಮಂಡಲವನ್ನು ಆಳಿದ ಭೂಪತಿಯ ಪಾರ್ಥಿವ ಶರೀರಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ ಮಹಾರಾಜ. ಆದ್ದರಿಂದ ಪರಮೇಶ್ವರನ ಕರುಣೆಯಿಂದ ಬಂದ ಈ ಕಾಯವನ್ನು ಅವನಿಗೆ ಅರ್ಪಿಸುವುದು ಒಳ್ಳೆಯದು. ಗುರುದೇವ, ನಿಮ್ಮ ಹಾಗೆ ನಾನು ದೇವರನ್ನು ಅರಿಯಬೇಕೆಂಬ ಇಚ್ಛೆ ತಮಗಿದ್ದರೆ ಆ ನಿಮ್ಮ ದೇವರ ಬಗ್ಗೆ ನಾನು ಕೇಳುವ ಮೂರು ಪ್ರಶ್ನೆಗಳಿಗೆ ನಿರೀಕ್ಷಿಸದ ಉತ್ತರವು ತಮ್ಮಿಂದ ದೊರಕಿದರೆ ಆಗ ನಾನೇ ನನ್ನ ಕೈಯಾರೆ ಈ ದೇವಾಲಯದ ಬಾಗಿಲನ್ನು ತೆಗೆಯುವೆನು. ಏನೆಂದು ಹೇಳಿದರು ಗುರುವರ್ಯ? ಹಾಗೆ ಆಗಲಿ. ದೇವರು ಎಲ್ಲಿದ್ದಾನೆ? ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ? ದೇವರು ಈಗ ಏನು ಮಾಡುತ್ತಿದ್ದಾನೆ? ಗುರುದೇವ, ನಾಳೆಯವರೆಗೂ ನಿಮಗೆ ಕಾಲಾವಕಾಶ, ರಾಜಸಭೆಯಲ್ಲಿ ಬಂದು ಉತ್ತರಿಸಿ. ದಿಕ್ಕನ್ನು ನೋಡುತ್ತಿದ್ದಾನೆ? ದೇವರು ಈಗ ಏನು ಮಾಡುತ್ತಿದ್ದಾನೆ? ಸ್ವಾಮಿ, ರಾತ್ರಿಯೆಲ್ಲ ನಿದ್ರೆ ಮಾಡದೆ ಯಾವುದೋ ಸಮಸ್ಯೆಗೆ ಸಿಲುಕಿ ಚಿಂತಿಸುತ್ತಿದ್ದೀರಲ್ಲ ಭುವನ. ಇಂದು ಮಹಾರಾಜನು ನನ್ನ ಬುದ್ಧಿಶಕ್ತಿಯ ಪರೀಕ್ಷೆಗಾಗಿ ಒಂದು ಸಮಸ್ಯೆಯನ್ನು ತಂದೊಡ್ಡಿದ್ದಾನೆ. ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಸ್ವಾಮಿ, ಸತ್ಯ ಜ್ಞಾನಾನಂದ ಜ್ಯೋತಿ ಸ್ವರೂಪರಾದ ನೀವು ಅರಿಯದ ವೇದಗಳಾಗಲಿ ಶಾಸ್ತ್ರಗಳಾಗಲಿ ಇರುವುವೆ ವಿದ್ಯೆಯಲ್ಲಿ. ಈ ಶಾರದೆಯನ್ನು ಬಿಟ್ಟರೆ
ಮತ್ತಾರೂ ಪರಿಪೂರ್ಣರಲ್ಲ. ನಾವು ಕಲಿತಿರುವುದು ಕೈಹಿಡಿಯಷ್ಟು, ಕಲಿಯಬೇಕಾದ್ದು ಕಡಲಷ್ಟು. ವೇದಾಂತಿಗಳಿಗೂ ಜ್ಞಾನಿಗಳಿಗೂ ಅವರ ಪ್ರತಿಷ್ಠೆಗೆ ಓರೆ ಹಚ್ಚುವಂತಿದೆ ಆ ರಾಜನ ಪ್ರಶ್ನೆಗಳು. ನಾಳೆಯ ದಿನ ರಾಜಸಭೆಯಲ್ಲಿ ನಾನು ಹೇಳುವ ಉತ್ತರ ರಾಜನ ಮನಸ್ಸಿಗೆ ಒಪ್ಪದಿದ್ದರೆ ಅದರ ಪರಿಣಾಮ ಸಭೆಯಲ್ಲಿ ನನಗೆ ಅವಮಾನ. ಸ್ವಾಮಿ, ರಾಜರಿಗೆ ನೀವು ಗುರುಗಳು, ಅವರು ನಿಮಗೆ ಶಿಷ್ಯರು. ನಿಮಗೆ ವಿರುದ್ಧವಾಗಿ ವರ್ತಿಸುವರೆ. ಗುರು ಶಿಷ್ಯರ ಸಂಬಂಧ ಗುರುಕುಲದಲ್ಲಿ, ಇದು ರಾಜಸಭೆ, ಅವನು ಅರಸ, ನಾನು ಬರೀ ಆಚಾರ್ಯ. ಸ್ವಾಮಿ, ಏನಾಯ್ತು? ಸ್ವಾಮಿ, ಏನಿದು? ನಿಮ್ಮ ಮೈ ಎಷ್ಟೊಂದು ಸುಡುತ್ತಿದೆ. ಈಶ್ವರ, ನಾಳೆ ರಾಜ್ಯಸಭೆಗೆ ಹೇಗೆ ಹೋಗುವಿರಿ? ತಾತ, ನಾಳೆ ರಾಜ್ಯಸಭೆಗೆ ನಾನೇ ಹೋಗುತ್ತೇನೆ. ಮಗು, ವಿದ್ಯಾಪತಿ, ನೀನು ನಿನ್ನ ತಂದೆ ತಾಯಿಯ ಜೊತೆಲಿ ಓರಿಗೆ ಹೋಗಿ ಬಾಪ. ಇಲ್ಲ ತಾತ, ನಿಮ್ಮನ್ನು ಬಿಟ್ಟಿರಲು ನನಗೆ ಮನಸ್ಸಾಗಲಿಲ್ಲ. ಆದ್ದರಿಂದ ಅವರನ್ನು ಅಷ್ಟು ದೂರ ಕಳುಹಿಸಿಕೊಟ್ಟು ಈ ರಾತ್ರಿಯಲ್ಲಿ ಒಬ್ಬನೇ ಬಂದು ಬಿಟ್ಟೆ. ತಾತನ ಮೇಲೆ ಅದೆಷ್ಟು ಮಮತೆಯೋ ನನ್ನ ಮುದ್ದು ಮೊಮ್ಮಗನಿಗೆ. ಅಜ್ಜಿ, ತಾತ ಮನೆಯಲ್ಲಿಯೇ ಇದ್ದು ವಿಶ್ರಾಂತಿ ತೆಗೆದುಕೊಳ್ಳಲಿ. ನಾನೇ ರಾಜ್ಯಸಭೆಗೆ ಹೋಗಿ ಹೇಳಿ ಬರುತ್ತೇನೆ. ಏನೆಂದು? ತಾತನಿಗೆ ಆರೋಗ್ಯ ಸರಿಯಿಲ್ಲವೆಂದು. ಮಗು, ಇದು ನಿನ್ನಿಂದ ಸಾಧ್ಯವೇ? ಏಕೆ? ಸತ್ಯವನ್ನು ಹೇಳಲು ಹೆದರಿಕೆಯೇ ತಾತ? ಸತ್ಯಕ್ಕೆ ಒಳಗಾಗಬೇಕು, ಅಸತ್ಯಕ್ಕೆ ಹೊರಗಾಗಬೇಕು, ಇದು ನನ್ನ ಸಿದ್ಧಾಂತ. ತಾತ, ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು, ನಮ್ಮ ರಾಜನಿಗೆ ಸತ್ಯದ ದರ್ಶನವನ್ನೇ ಮಾಡಿಸಿ ಬರುತ್ತೇನೆ. ಅಮಾತ್ಯರೇ, ಪ್ರಭು, ಇಷ್ಟು ವೇಳೆ ಆದರೂ ರಾಜಗುರುಗಳು ಸಭೆಗೆ ಬಾರದಿರಲು ಕಾರಣವೇನು? ತಿಳಿಯದು ಪ್ರಭು. ತಿಳಿಯದು? ತಿಳಿದುಕೊಳ್ಳಬೇಕಾದ ನಿಮ್ಮ ಕರ್ತವ್ಯವಲ್ಲವೇ ಮಹಾಪ್ರಭು? ಏನು? ರಾಜಗುರುಗಳ ಮೊಮ್ಮಗ ಬಂದು ತಮ್ಮ ಅನುಮತಿಗಾಗಿ ಕಾಯುತ್ತಿದ್ದಾನೆ. ಮೊಮ್ಮಗನೇ? ಸರಿ, ಬರ ಹೇಳು. ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜ ಕುಲ ತಿಲಕ, ರಾಜ ಪರಮೇಶ್ವರ, ರಾಜ ಗಂಭೀರ, ರಣಧೀರ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ ಈ ಬಾಲಕ ವಿದ್ಯಾಪತಿಯ ಸಪ್ರೇಮ ಪ್ರಣಾಮಗಳು. ನಾವುಗಳು ಗುರುಗಳ ಆಗಮನವನ್ನು ಎದುರು ನೋಡುತ್ತಿದ್ದರೆ ನೀನು ಬರಲು ಕಾರಣ? ಕ್ಷಮೆ ಇರಲಿ ಮಹಾಪ್ರಭು, ಗುರುಗಳಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ನಾನೇ ಬರಬೇಕಾಯಿತು. ಬಾಲಕ, ನಾವು ನಿನ್ನೆಯ ದಿನ ಕೇಳಿದ ಪ್ರಶ್ನೆಗಳಿಗೆ ಗುರುಗಳಿಂದಲೇ ಉತ್ತರಗಳನ್ನು ಕೇಳಬೇಕೆಂದು ಇಡೀ ಆಸ್ಥಾನವೇ ಕಾತುರದಿಂದ ಕಾದುಕೊಳ್ಳುತ್ತಿದೆ. ಪ್ರಭು, ದಯಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಅವಕಾಶ ಕೊಟ್ಟರೆ ಪ್ರಯತ್ನಿಸುತ್ತೇನೆ. ಬಾಲಕ, ಈ ಪ್ರಪಂಚದಲ್ಲಿ ನೀನೀಗ ತಾನೇ ಚಿಗುರುತ್ತಿರುವ ತಳಿರು, ಆ ಗಹನವಾದ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರಿಸಲು ಸಾಧ್ಯವೇ? ಪ್ರಭು, ಒಂದು ದೊಡ್ಡ ಬಂಡೆಯನ್ನು ಒಂದು ಚಿಕ್ಕ ಹುಳಿ ತಾನೇ ಒಡೆಯುವುದು. ಆದ್ದರಿಂದ ಬುದ್ಧಿಗೂ ಶಕ್ತಿಗೂ ಚಿಕ್ಕದು ದೊಡ್ಡದೆಂಬುದಿಲ್ಲ. ಭಲೇ ಬಾಲಕ, ನಿನ್ನ ಧೈರ್ಯವನ್ನು ನಾವು ಮೆಚ್ಚುತ್ತೇವೆ. ಆದರೆ ಒಂದು ನಿಬಂಧನೆ, ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನಿನ್ನ ಬುದ್ಧಿ ಚಾತುರ್ಯವನ್ನು ನಾವು ಪರೀಕ್ಷಿಸಬೇಕು. ನಾನು ಸಿದ್ಧನಾಗಿದ್ದೇನೆ ಪ್ರಭು. ಮಂತ್ರಿಗಳೇ, ಪರೀಕ್ಷೆ ಆರಂಭವಾಗಲಿ. ಕುಮಾರ, ಸೂರ್ಯನನ್ನು ಉದಯಿಸುವುದು ಬ್ರಹ್ಮ, ಅಸ್ತಮಿಸುವುದು ಧರ್ಮ, ಭೂಮಿಗೂ ಮಿಗಿಲು ತಾಯಿ, ಆಕಾಶಕ್ಕೂ ಎತ್ತರ ತಂದೆ. ವತ್ಸ, ನಿಸ್ವಾರ್ಥಿ ಶಿವ, ಶಾಶ್ವತ ನೀತಿ, ಅಶಾಶ್ವತ ನಿಧಿ, ಆಹಾ ವಿಚಿತ್ರ ವಿಧಿ, ಸಚಿತ್ರ ಜೀವನ, ನಾದಕ್ಕೆ ನಾರದ, ಚಂದಕ್ಕೆ ಚಂದ್ರ, ಆಹಾ ಸತ್ಯಕ್ಕೆ ಹರಿಶ್ಚಂದ್ರ, ಆಹಾ ಆಸೆಗೆ ನೀನು, ಅರಿವಿಗೆ ನಾನು, ಭಾಷೆಗೆ ಭಾರತಿ, ಕನ್ನಡವೇ ಕಸ್ತೂರಿ. ಭಲೇ ಬಾಲಕ, ಭಲೇ ಭಲೇ ಕುಮಾರ, ನಿನ್ನ ಬುದ್ಧಿ ಚಾತುರ್ಯಗಳಿಗೆ
ಎಂತಹವರು ತಲೆದೂಗಲೇಬೇಕು. ನಿಜ ಪ್ರಭು, ಸತ್ಯವಾದ ಮಾತನ್ನೇ ಹೇಳಿದ್ದೀರಿ. ಪ್ರಭು, ತಾವು ಪ್ರಶ್ನೆಗಳನ್ನು ಈಗಲಾದರೂ ಕೇಳಬಹುದಲ್ಲ? ಓಹೋ, ಆಗಬಹುದಲ್ಲ. ದೇವರು ಎಲ್ಲಿದ್ದಾನೆ, ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ, ಈಗ ಅವನು ಏನು ಮಾಡುತ್ತಿದ್ದಾನೆ? ಮಹಾಪ್ರಭು, ಒಂದು ಪಾರಿವಾಳವನ್ನು ಒಂದು ಕತ್ತಿಯನ್ನು ತರಿಸಿಕೊಡಿ. ಪಾರಿವಾಳ, ಕತ್ತಿ, ಏಕೆ ಬಾಲಕ? ಪ್ರಭು, ಪಾರಿವಾಳವನ್ನು ಬಲಿಕೊಟ್ಟು ನಂತರ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಏನು, ಪಾರಿವಾಳವನ್ನು ಈ ಸಭೆಯಲ್ಲಿ ನನ್ನೆದುರಲ್ಲಿ ಕೊಲ್ಲುವುದೇ? ಕೂಡದು, ಅದು ಜೀವಹಿಂಸೆ, ಘೋರವಾದ ಪಾಪ. ಬಲಿಕೊಡಬೇಕೆಂಬ ಮಾತನ್ನು ಕೇಳಿಯೇ ತಲ್ಲಡಿಸಿಬಿಟ್ಟಿರಲ್ಲ ಪ್ರಭು, ಅದಕ್ಕೆ ಕಾರಣವೇನು ಗೊತ್ತೇ? ನಿಮ್ಮ ಹೃದಯದಲ್ಲಿರುವ ಕರುಣೆ, ಆ ಕರುಣೆಗೆ ಹೆಸರೇ ದೇವರು. ಕರುಣೆ ಇಲ್ಲದೆ ಯಾವ ಜೀವವನ್ನೂ ಸೃಷ್ಟಿಸಿಲ್ಲ. ಆ ರೂಪದಲ್ಲಿ ದೇವರು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಇನ್ನು ನಿಮ್ಮ ಎರಡನೆಯ ಪ್ರಶ್ನೆ, ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ ಎಂಬುದು ತಾನೆ? ಮಹಾಪ್ರಭುಗಳೇ, ಈ ಜ್ಯೋತಿಯ ಬೆಳಕು ಯಾವ ದಿಕ್ಕನ್ನು ನೋಡಿ ಪ್ರಕಾಶಿಸುತ್ತಿದೆ? ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಕಾಶಿಸುತ್ತಿದೆ. ಹಾ ಭಗವಂತ, ಇದೇ ರೀತಿ ಎಲ್ಲಾ ದಿಕ್ಕುಗಳನ್ನು ನೋಡುತ್ತಿದ್ದಾನೆ. ಆಹಾ, ಮುತ್ತಿನಂಥ ಮಾತು. ಮೂರನೆಯ ಪ್ರಶ್ನೆ, ದೇವರು ಈಗ ಏನು ಮಾಡುತ್ತಿದ್ದಾನೆ ಎಂಬುದಲ್ಲವೇ? ಮಹಾರಾಜರೇ, ಇದು ಗಂಭೀರವಾದ ಪ್ರಶ್ನೆ. ಇದಕ್ಕೆ ನಾನು ಉತ್ತರಿಸಬೇಕಾದರೆ ತಾವು ದಯಮಾಡಿ ನನಗೆ ಸಹಕರಿಸಬೇಕು. ಅಗತ್ಯವಾಗಿ, ಅಪ್ಪಣೆ ಆಗಲಿ ಬಾಲಕ. ಈ ಪ್ರಶ್ನೆಗೆ ನಾನು ನಿಮ್ಮ ಸಿಂಹಾಸನದಲ್ಲಿ ಕುಳಿತೇ ಉತ್ತರಿಸಬೇಕು ಪ್ರಭು. ಸದ್ದು ಸದ್ದು. ಸಭಿಕರೇ, ನಾವುಗಳು ಪ್ರಶ್ನೆಗಳನ್ನು ಕೇಳಿದ್ದೇವೆ, ಅವುಗಳನ್ನು ಉತ್ತರಿಸಲು ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ವಿದ್ಯಾಪತಿಗಳೇ, ತಾವು ನಮ್ಮ ಸಿಂಹಾಸನವನ್ನು ಅಲಂಕರಿಸಿಯೇ ಉತ್ತರಿಸಬಹುದು. ಬನ್ನಿ. ಆಸನವನ್ನು ಅಲಂಕರಿಸಿ. ಧನ್ಯವಾದಗಳು ಮಂತ್ರಿಗಳೇ. ನಮ್ಮ ಉಗ್ರಾಣದಲ್ಲಿರುವ ದವಸ ಧಾನ್ಯಗಳನ್ನು ಬಡಜನರಿಗೆ ಹಂಚಿಬಿಡಿ. ಭಂಡಾರದಲ್ಲಿರುವ ಎಲ್ಲಾ ಧನಕನಕ ವಸ್ತುಗಳನ್ನು ಸಮಸ್ತ ಪ್ರಜೆಗಳಿಗೆ ಸಮನಾಗಿ ಹಂಚಿ. ಅರಮನೆಯ ಬಾಗಿಲನ್ನು ತೆರೆಯಿಸಿ ಮನೆಯಿಲ್ಲದವರಿಗೆ ಆಶ್ರಯ ಕಲ್ಪಿಸಿಕೊಡಿ. ಇದು ಈ ರಾಜ್ಯದ ರಾಜನಾದ ನನ್ನ ಆಜ್ಞೆ. ಕೂಡದು, ಕೂಡದು. ಮಂತ್ರಿಗಳೇ, ರಾಜಾಜ್ಞೆ ಮೀರುವುದು ರಾಜದ್ರೋಹ. ಆತನನ್ನು ಈಗಲೇ ಬಂಧಿಸಿ ಕಾರಾಗೃಹದಲ್ಲಿಡಿ. ನೀನು ಆತನಿಗೆ ತಕ್ಕ ಮಂತ್ರಿಯೇ ಸರಿ. ಸೇನಾಪತಿಗಳೇ, ಈ ಮಂತ್ರಿಗಳೆಲ್ಲರನ್ನೂ ಬಂಧಿಸಿ ಒಂದು ತಿಂಗಳ ಕಾಲ ಇವರಾರಿಗೂ ಅನ್ನ ಆಹಾರಾದಿಗಳನ್ನು ಕೊಡದೆ ಉಪವಾಸ ಹಾಕಿ. ಇದು ನನ್ನ ಕಟ್ಟಾಜ್ಞೆ. ಇದಕ್ಕೆ ನಿಮ್ಮಲ್ಲಿ ಯಾರದಾದರೂ ಅಭ್ಯಂತರವಿದೆಯೇ? ಇದೆಯೇ? ಇದೆಯೇ? ನೋಡಿದಿರಾ ಈ ಮಾಯೆಯನ್ನು? ಒಂದು ಕ್ಷಣದಲ್ಲಿ ರಾಜನಾಗಿದ್ದ ನೀವು ಒಬ್ಬ ಸಾಮಾನ್ಯ ಪ್ರಜೆಯಂತೆ ನಿಂತಿದ್ದೀರಿ. ಒಬ್ಬ ಸಾಧಾರಣ ಬಾಲಕನಾದ ನಾನು ರಾಜನಾಗಿದ್ದೇನೆ. ಈಗ ದೇವರು ಇದನ್ನೇ ಮಾಡುತ್ತಿದ್ದಾನೆ. ಅವನು ಒಲಿದರೆ ತಿರುಕ ಅರಸನಾಗಬಲ್ಲ, ಮುನಿದರೆ ಅರಸ ತಿರುಕನಾಗಬಲ್ಲ. ಮಹಾಪ್ರಭು, ನನ್ನನ್ನು ಕ್ಷಮಿಸಿ. ಈಗ ತಾವು ಸಿಂಹಾಸನದಲ್ಲಿ ಆಸೀನರಾಗಿ. ವಿದ್ಯಾಪತಿ, ವಿದ್ಯಾಪತಿ, ಮಗುವೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೀನು ಸಾಮಾನ್ಯ ಬಾಲಕನಲ್ಲಪ್ಪ, ಅಸಾಮಾನ್ಯ. ಎಂತಹ ಅದ್ಭುತವಾದ ವಿಷಯವನ್ನು ಎಷ್ಟು ಸರಳವಾಗಿ ನಿರೂಪಿಸಿಬಿಟ್ಟೆ. ಮನುಷ್ಯನಿಗೆ ಅವನ ಅಹಂಕಾರವೇ ಅವನ ಅರಿವಿಗೆ ಶತ್ರು ಎಂಬುದನ್ನು ತೋರಿಸಿಕೊಟ್ಟೆ. ನಿಜಕ್ಕೂ ನಿನ್ನ ಪ್ರತಿಭೆಗೆ ನಾನು ತಲೆದೂಗುತ್ತೇನೆ ಮಗುವೇ, ತಲೆದೂಗುತ್ತೇನೆ. ಆ ಪರಮೇಶ್ವರ ನಿನಗೆ ಸಕಲ ಸೌಭಾಗ್ಯಗಳನ್ನು ತರಣಿಸಲಿ. ವಿದ್ಯಾಪತಿಯವರಿಗೆ ಜೈ ಮಾತೆ.
ವಿದ್ಯಾಪತಿಯವರಿಗೆ ವಿದ್ಯಾಪತಿ 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 ಎಷ್ಟು ಬುದ್ಧಿವತ್ತನೋ ನೀನು, ಎಷ್ಟು ಬುದ್ಧಿವತ್ತನೋ ನೀನು ಮಹಾರಾಜ. ನನ್ನ ಮೊಮ್ಮಗ ಇಲ್ಲಿಗೆ ಬಂದು ಸಭಾ ಮರ್ಯಾದೆಯನ್ನು ತಿಳಿಯದೆ ಏನು ಅಚಾತುರ್ಯ ಮಾಡಿಬಿಡುವೆನೋ ಎಂದು ಅಂಜಿ ಓಡೋಡಿ ಬಂದೆ. ತಾತ, ನಾನು ಯಾರು? ವಿದ್ಯಾವಾಚಸ್ಪತಿ, ರಾಜಗುರು, ಶ್ರೀ ಶಿವಶಂಕರ ಶಾಸ್ತ್ರಿಗಳ ಮೊಮ್ಮಗ. ತಪ್ಪು ಮಾಡುವೆನೆ? ಖಂಡಿತ ಇಲ್ಲ. ನಿನ್ನ ಚಾತುರ್ಯದ ಮಹಿಮೆಯನ್ನರಿಯದೆ ತಪ್ಪು ಮಾಡಿದವನು ನಾನು ವಿದ್ಯಾಪತಿ. ಗುರುದೇವ, ಆ ಪರಮೇಶ್ವರ ಕರುಣಾಮೂರ್ತಿ, ಅವನ ಕಾರುಣ್ಯದ ಫಲವೇ ಈ ಜ್ಞಾನನಿಧಿ. ಇವನು ನಮ್ಮ ರಾಜ್ಯದ ತವನಿಧಿ. ಇಂಥ ಮೊಮ್ಮಗನನ್ನು ಪಡೆದಂತ ನೀವೇ ಧನ್ಯರು ಗುರುದೇವ, ನೀವೇ ಧನ್ಯರು. ಈ ರಾಜ್ಯದ ಮಹಾಪ್ರಭುವು ನನ್ನ ಮೊಮ್ಮಗನನ್ನು ಮುಕ್ತ ಕಂಠದಿಂದ ಹೊಗಳುತ್ತಿರುವಾಗ ನನ್ನ ಭಾಗ್ಯಕ್ಕೆ ಎಡೆಯೇ ಇಲ್ಲ, ಎಡೆಯೇ ಇಲ್ಲ. ಗುರುದೇವ, ಪರಶಮಣಿಯ ಸ್ಪರ್ಶದಿಂದ ಕಂಚು ಕುಂದಲವಾದಂತೆ ನಿಮ್ಮ ಸೇವಾ ಭಾಗ್ಯದಿಂದ ನಾನು ಪುನೀತನಾಗಿದ್ದೇನೆ. ಇಂಥ ಸಂತೋಷದ ಸಂದರ್ಭದಲ್ಲಿ ನನ್ನದೊಂದು ವಿನಂತಿ. ಹೇಳು ಮಹಾರಾಜ. ಗುರುದೇವ, ನನ್ನ ವಿದ್ಯಾಗುರುಗಳಾದ ತಮಗೆ ಸ್ವರ್ಣ ತುಲಾಭಾರ ಮಾಡಬೇಕೆಂಬುದೇ ನನ್ನ ಬಹುದಿನಗಳ ಬಯಕೆ. ಬೇಡ ಮಹಾರಾಜ, ಬೇಡ. ನಾನೊಬ್ಬ ಯೋಗಿ, ಭೋಗಿಯಲ್ಲ. ಆ ಸಚ್ಚಿದಾನಂದನಾದ ಶಿವನ ಸ್ಮರಣೆಯೇ ನನ್ನ ಉಸಿರು, ಅವರ ಸ್ತುತಿಯೇ ನನ್ನ ಪ್ರಾಣ. ಇದು ಈ ಓಲೆಗರಿಯ ಕಟ್ಟೆ ನನ್ನ ಬಲ, ಇದೇ ನನಗೆ ಸ್ವರ್ಣ ತುಲಾಭಾರ, ಇದೇ ನನಗೆ ಶ್ರೇಯಸ್ಸು. ಜ್ಞಾನನಿಧಿಯೇ, ವಿದ್ಯಾಪತಿಗಳೇ, ನಾನು ಮಹಾರಾಜನಾಗಿ ಕೇಳುತ್ತಿಲ್ಲ, ತಮ್ಮ ದಾಸನಾಗಿ ಕೇಳುತ್ತಿದ್ದೇನೆ. ನೀವಾದ ದಯಮಾಡಿ ಹೇಳಿ. ತಾತ, ಇದೇ ಅಲ್ಲವೇ ನಿಮ್ಮ ಬಲ, ಸ್ವರ್ಣ ತುಲಾಭಾರ, ಶ್ರೇಯಸ್ಸು? ಇದನ್ನೇ ತುಲಾಭಾರ ಮಾಡಿ ಮಹಾರಾಜರನ್ನು ಸಂತೋಷಪಡಿಸಿ. ಎಲ್ಲ ಶಿವನಿಚ್ಛೆ. ಮಾಡಿದನೆಂದು ಈ ಪರೀಕ್ಷೆ? ವಿದ್ಯಾಪತಿ, ವಿದ್ಯಾಪತಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಗುರುದೇವ ಗುರುದೇವ, ಈಗಲಾದರೂ ನನ್ನ ಆಸೆಯಂತೆ ಆ ನಿಧಿಯನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಗುರುದೇವ. ಇಲ್ಲದಿದ್ದರೆ ಶಿವನಾಣೆ. ಕೈಲಾಸನಾಥ, ಗಿರಿಜಾರಮಣ, ಏಕೆ ಹೀಗೆ ಅಗ್ನಿ ಪರೀಕ್ಷೆ ನಡೆಸುತ್ತಿರುವೆ? ಏಕೆ ಹೀಗೆ ನನ್ನನ್ನು ಶೋಧಿಸುತ್ತಿರುವೆ? ತಾತ, ಜ್ಞಾಪಕವಿದೆಯೇ, ಒಂದು ವೇಳೆ ಶಿವನು ಪ್ರತ್ಯಕ್ಷನಾದರೆ ಎರಡು ವರಗಳನ್ನು ಕೇಳುತ್ತೇನೆ ಎಂದು ಹೇಳುತ್ತಿದ್ದೀರಲ್ಲ? ಅದರಲ್ಲಿ ಒಂದು ಶಿವಾಲಯಕ್ಕೆ ಬಂಗಾರದ ಗೋಪುರ, ಅದಕ್ಕಾಗಿಯೇ ಈ ನಿಧಿ. ಇನ್ನು ಎರಡನೆಯದು ಮಹಾರಾಜರು ಮುಂಗೋಪವನ್ನು ಬಿಡಬೇಕೆಂದು ತಾನೆ. ಈಗಾಗಲೇ ಅವರು ಶಾಂತಮೂರ್ತಿಗಳಾಗಿರುವರಲ್ಲ? ಎದ್ದೇಳು ಮಹಾರಾಜ, ಎದ್ದೇಳು. ಆ ಶಿವಾಲಯದ ಬಾಗಿಲನ್ನು ನಿನ್ನ ಕೈಯಿಂದಲೇ ತೆಗೆಸಬೇಕೆಂದು ಆ ಶಿವನ ಇಚ್ಛೆ. ಗುರುವರ್ಯ, ತಪ್ಪು ಮಾಡುವುದು ಮನುಷ್ಯರ ಲಕ್ಷಣ, ಅದನ್ನು ಮನ್ನಿಸುವುದು ಮಹಾತ್ಮರ ಲಕ್ಷಣ. ಮೊನ್ನೆ ನನ್ನಿಂದಾದ ಚಾತುರ್ಯಕ್ಕೆ ಕ್ಷಮೆ ಕೋರುತ್ತೇನೆ. ನಾನು ನಿಮಗೆ ಕೊಟ್ಟ ಮಾತಿನಂತೆ ಈ ಶಿವಾಲಯದ ಬಾಗಿಲನ್ನು ತೆಗೆಯುತ್ತೇನೆ. ಬಹಳ ಸಂತೋಷ ಮಹಾರಾಜ. ಭಕ್ತರ ಪ್ರಾಣ ಭಗವಂತ, ಭಗವಂತನ ಪ್ರಾಣ ಈ ಭಕ್ತರು. ಭಕ್ತರ ನುಡಿಯೇ ಭಗವಂತನ ಸ್ತುತಿ, ಭಕ್ತರ ಉಪೇಕ್ಷೆ ಭಗವಂತನ ಉಪೇಕ್ಷೆ. ಆದಷ್ಟು ಬೇಗ ದೇವಸ್ಥಾನದ ಬಾಗಿಲನ್ನು ತೆಗೆದು ಭಕ್ತರಿಗೆ ದರ್ಶನ ಮಾಡಿಸು. ಗುರುದೇವ, ಏನಿದು ಆಶ್ಚರ್ಯ? ನೀನು ನೀನು ಏಕೆ ತಾತ ಹಾಗೆ ನೋಡುತ್ತಿರುವಿರಿ? ನಾನು ವಿದ್ಯಾಪತಿ. ಅಪ್ಪ ಅಮ್ಮನ ಜೊತೆ ಇಲ್ಲಿ ಊರಿಗೆ ಹೋಗಿದ್ದೇನಲ್ಲ. ನೀನ್ಯಾರು? ನಾನೇ. ನಾನಾರೆಂದು ತಿಳಿಯಲಿಲ್ಲವೇ? ನನಗೆ ಬಂಧುವಾಗಿ ನನ್ನ ಜೊತೆಯಲ್ಲಿಯೇ ಇಷ್ಟು ದಿವಸವಿದ್ದರು. ನಿನ್ನನ್ನು ಅರಿಯಲಾರದೆ ಹೋದನಲ್ಲ ಪ್ರಭು. ನಿನ್ನ ದರ್ಶನಕ್ಕಾಗಿ ನನ್ನ ಜೀವನವೆಲ್ಲ ಹಾತೊರೆಯುತ್ತಿದ್ದೆ. ಮಂಗಳಮೂರ್ತಿಯಾದ ನೀನು ನನ್ನ ಮೊಮ್ಮಗನಾಗಿ ನನ್ನ ಮನೆಯಲ್ಲಿಯೇ ಇದ್ದು ನನಗೆ ಮಹದಾನಂದವನ್ನುಂಟು ಮಾಡಿದೆ. ಅಪ್ಪ, ನಿನ್ನ ಪುಟ್ಟ ಬಂಗಾರದ ಕೈಗಳಿಂದ ಈ ಸೇವಕನಿಗೆ ಸೇವಕನಾಗಿ ಸೇವೆ ಮಾಡಿದೆಯಲ್ಲೋ ಪ್ರಭು. ರಾಜಸಭೆಗೆ ನನಗಾಗಿ ವಾದ ಮಾಡಿ ನನ್ನ ಮಾನವನ್ನು ಕಾಪಾಡಿದೆಯಪ್ಪ. ಭಕ್ತನಿಗೆ ಭಕ್ತನಾಗಿ ಭಕ್ತಿ ಎಂಬ ಪದಕ್ಕೆ ಕಿರೀಟವನ್ನು ಇಟ್ಟೆಯಲ್ಲೋ ಭಾನುಕೋಟಿ ತೇಜ. ದೇವತೆಗಳಿಗೂ ಅಲಭ್ಯವಾದ ನಿನ್ನ ಈ ಪಾದ ದರ್ಶನ ನನಗಾದ ಮಾತ್ರದಿಂದಲೇ ಈ ಪ್ರಪಂಚದ ಯಾವ ಭೋಗ ಭಾಗ್ಯಗಳು ನನಗೆ ಬೇಕಿಲ್ಲಪ್ಪ. ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ, ನಾನು ಧನ್ಯನಾದೆ. ಧನ್ಯೋಸ್ಮಿ ಶಿವ, ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಭಕ್ತ
ಭಕ್ತನ ಕಾಯ ಮಮಕಾಯ ಎಂದ ಶಿವನು ಆ ಭಕ್ತನಿಗೆ ಮೊಮ್ಮಗನಾಗಿ ಜನಿಸಿ ಕಷ್ಟಗಳನ್ನು ಪರಿಹರಿಸಿದ ಈ ಶಿವನ ಲೀಲೆ ಅನುಪಮವಾದದ್ದು. ನಾರದಮ್ಮನಿ ವರಿಯರೇ, ಅಣ್ಣನಿಗೆ ಅದ್ಭುತವಾದ ಲೀಲೆಯನ್ನು ಹೇಳಿದಿರಿ, ನನಗೂ ಒಂದನ್ನು ಹೇಳಬಾರದೆ? ಕುಮಾರಸ್ವಾಮಿ, ಬ್ರಹ್ಮನ ತಲೆಯ ಮೇಲೆ ಮೊಟುಕಿ ತಂದೆಗೇ ಉಪದೇಶ ನೀಡಿದ ದಾರ್ಶನಿಕ ನೀನು, ನಿನಗೆ ಹೇಳದೇ ಇರುತ್ತೇನೆಯೇ? ಹೇಳುತ್ತೇನೆ ಕೇಳು. ಕಷ್ಟಗಳನ್ನು ಪರಿಹರಿಸುವಲ್ಲಿ ಶಿವ ಯಾವಾಗಲೂ ಮುಂದು, ಆದರೆ ತಪ್ಪು ಮಾಡಿದಾಗ ಶಿಕ್ಷಿಸುವವನು ಅವನೇ. ಹಿಮವಂತ ದೇವ ಶಿವನ ಅನುಗ್ರಹ ಪಡೆದ ಸಕಲ ಕಲಾವಲ್ಲಭ. ಸಂಗೀತ ಕಲಾ ವಿಚಕ್ಷಣ ಕುಮದೇಂದು, ಗಾನವಿದ್ಯಾ ಗಜೇಂದ್ರ ಸಿಂಹ. ಗಾಯನ ಸಾರ್ವಭೌಮರೇ, ನಿಮ್ಮ ಸಂಗೀತ ಅದ್ಭುತ, ಅಮೋಘ, ಅನುಪಮ. ಎಂತಹ ಮಧುರ ಸ್ವರ, ಎಂತಹ ರಾಗ ವಿಲಾಸ, ಎಂತಹ ಸ್ವರವಿನ್ಯಾಸ. ರಾಜ, ನಾವು ಇಲ್ಲಿಗೆ ಏತಕ್ಕೆ ಬಂದೆವು, ಏಕೆ ಹಾಡಿದವು ಎಂಬುದು ನಿನಗೆ ತಿಳಿಯದು. ನಿನ್ನ ಆಸ್ಥಾನದಲ್ಲಿಯೇ ಆಗಲಿ, ನಿನ್ನ ರಾಜ್ಯದಲ್ಲಿಯೇ ಆಗಲಿ, ಯಾರಾದರೂ ನಮ್ಮ ಸಮಬಲಕ್ಕೆ ನರ್ತಿಸುವರಿದ್ದರೆ ನಮ್ಮೊಡನೆ ಬೇಡ. ನಮ್ಮ ಮಗ ಮಯೂರ ಸಿಂಹನ ಜೊತೆ ಸ್ಪರ್ಧಿಸಲಿ. ಒಂದು ವೇಳೆ ನಮ್ಮ ಮಗ ಸೋತರೆ ನಾವು ಇಲ್ಲಿಯವರೆಗೂ ಕಲಿತ ವಿದ್ಯೆಯನ್ನೆಲ್ಲ ಬಿರುದುಗಳ ಸಮೇತ ನಿನಗೆ ಧಾರೆ ಎರೆಯುತ್ತೇವೆ. ನಮ್ಮ ಮಗ ಗೆದ್ದರೆ ನಿನ್ನ ರಾಜ್ಯ ನಮ್ಮದಾಗಬೇಕು. ಇದು ನಿನಗೆ ಒಪ್ಪಿಗೆಯೇ? ನಿಮ್ಮ ಮಾತುಗಳು ನಮಗೆ ದಿಗ್ಭ್ರಮೆಯನ್ನುಂಟು ಮಾಡುತ್ತಿವೆ. ನಿಮ್ಮ ಕಲೆಯನ್ನು ನೋಡಲು ಕೇಳಲು ನಾವು ಉತ್ಸುಕರಾಗಿದ್ದೇವೆಯೇ ಹೊರತು ನಿಮ್ಮ ಬಾಯಿಂದ ಇಂತಹ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಕನ್ನಡ ನಾಡು ಕಲೆಗಳ ತವರೂರು, ಮಹಾನ್ ಮಹಾನ್ ಕಲಾವಿದರುಗಳು ಉದಯಿಸಿದ ನಾಡು. ಯಾವುದೇ ಸ್ಪರ್ಧೆಯ ಆಹ್ವಾನ ಬಂದರೂ ಅದನ್ನು ಎದೆತಟ್ಟಿ ಸ್ವೀಕರಿಸುವ ರಣಕಲೆಗಳ ಬೀಡು. ನಮ್ಮ ಕಲಾವಿದರು ಅಸಾಮಾನ್ಯರೇ. ದಯಮಾಡಿ ಈ ಒಂದು ದಿನ ಕಾಲಾವಕಾಶ ಕೊಡಿ. ನಾಳೆ ಇದೇ ಹೊತ್ತಿಗೆ ಇದೇ ಸಭೆಯಲ್ಲಿ ನಾಟ್ಯ ಸ್ಪರ್ಧೆ. ಮಂತ್ರಿಗಳೇ, ಪ್ರಭು, ನಮ್ಮ ಕಾವೇರಿ ನದಿಯ ತೀರದಲ್ಲಿ ಶಿವನೇಶನೆಂಬ ಶ್ರೇಷ್ಠ ನೃತ್ಯಪಟು ಇರುವನು. ಆತನು ಮಹಾಶಿವಭಕ್ತನೆಂದು ಕೇಳಿ ತಿಳಿದಿರುವನು. ಆತನನ್ನು ಕರೆಸಿದರೆ ಹೇಗೆ? ಹೌದು ಪ್ರಭು, ಆತನ ಬಗ್ಗೆ ನಾನು ಸಾಕಷ್ಟು ಕೇಳಿರುವೆನು. ಆದರೆ ಮಯೂರ ಸಿಂಹನನ್ನು ಎದುರಿಸುವಷ್ಟು ಸಾಮರ್ಥ್ಯ ಅವನಲ್ಲಿರುವುದೇ? ಜಯ ಅಪಜಯಗಳು ದೈವಾಧೀನ ಮಂತ್ರಿಗಳೇ. ಹುಣಸೆ ಹೂಗಳೆಲ್ಲ ಕಾಯಾಗಬಲ್ಲದೆ ಎದುರಾಳಿಗೆ ಹೋದ ಕಡೆಯೆಲ್ಲ ಜಯವೂ ಸಾಧ್ಯವೇ? ಅವನಿಗೆ ಸಾಮರ್ಥ್ಯದೊಂದಿಗೆ ಅಹಂಕಾರವೂ ಮೆರೆಯುತ್ತಿದೆ. ಶಿವನೇಶನಲ್ಲಿ ಭಕ್ತಿಯು ತುಂಬಿ ತುಳುಕುತ್ತಿದೆ. ಭಕ್ತಿಯು ಅಹಂಕಾರವನ್ನು ಮೆಟ್ಟಿ ನಿಲ್ಲುತ್ತದೆ ಎಂಬ ಭರವಸೆ ನಮಗಿದೆ. ಕೂಡಲೇ ಆತನನ್ನು ಕರೆಯಿಸಿ. ಅಪ್ಪಣೆ ಪ್ರಭು. ನಿಮ್ಮನ್ನು ಕೂಡಲೇ ಕರೆದುಕೊಂಡು ಬರುವಂತೆ ಅಪ್ಪಣೆ ಮಾಡಿರುತ್ತಾರೆ. ಏನು, ನನಗೆ ರಾಜರ ಕರೆಯೇ? ಹೌದು ಸ್ವಾಮಿ, ರಾಜರ ಕರೆ ಎಂದ ಮೇಲೆ ಏನೋ ವಿಶೇಷವಿರಬೇಕು. ಹೋಗಿ ಬನ್ನಿ, ಶುಭವಾಗಲಿ. ನಡೆಯಿರಿ. ಜಗದೇಕ ವೀರನಾದ ಮಯೂರ ಸಿಂಹನೊಂದಿಗೆ ಸಾಧಾರಣ ನೃತ್ಯಪಟು ನನ್ನ ನೃತ್ಯವೇ? ಇದು ನನ್ನಿಂದ ಸಾಧ್ಯವಿಲ್ಲ ಮಹಾಪ್ರಭು. ಸಾಧ್ಯ ಸಾಧ್ಯ, ಇದು ನಿನ್ನಿಂದಲೇ ಸಾಧ್ಯ ಶಿವನೇಶ. ನಿನ್ನ ಸಾಮರ್ಥ್ಯ ನಿನಗೆ ತಿಳಿಯದೆ. ಕಬ್ಬಿನೊಳಗಣ ಸವಿಯು ಕಬ್ಬು ಬಲ್ಲದೆ ತನ್ನ ತಾನೆ. ಈ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ನೀನೇ ಜಯಶಾಲಿಯಾಗುತ್ತೀಯ ಎಂಬ ನಂಬಿಕೆ ನಮಗಿದೆ. ದಯಮಾಡಿ ಮನ್ನಿಸಿ ಪ್ರಭು. ಏ ನನ್ನ ನೃತ್ಯ ಸೇವೆ, ಆ ನಟರಾಜನ ಪೂಜೆಗೆ ಮಾತ್ರ ಮೀಸಲು. ಅದೇ ನನ್ನ ಬಾಳು ಉಸಿರು. ಶಿವನೇಶ, ಇದು ನಮ್ಮ ನಾಡಿನ ಮಾನ ಅಪಮಾನದ ಪ್ರಶ್ನೆ. ನಾಡ ಸೇವೆಗಾಗಿ ನರ್ತಿಸಿದರೆ ಅದು ಆ ನಟರಾಜನ ಸೇವೆಯೇ. ದೇಶ ಸೇವೆಯೇ ಈಶ ಸೇವೆ ಎಂದು ಹೇಳಿಲ್ಲವೇ? ಶಿವನೇಶ, ಇದರಲ್ಲಿ ಯೋಚನೆ ಮಾಡುವ ಪ್ರಶ್ನೆಯೇ ಇಲ್ಲ. ನಾಳೆ ಸ್ಪರ್ಧಿಸಲೇಬೇಕು, ಇದು ನಮ್ಮ ಆಜ್ಞೆ. ನಾರದ ಮುನಿಗಳೇ, ಗರ್ವವನ್ನು ಚಾತುರ್ಯದಿಂದ ಭಂಗಪಡಿಸಿದ ಈ ಲೀಲೆ ಎಷ್ಟು ಚೆನ್ನಾಗಿದೆ. ನನಗೂ ಒಂದು ಲೀಲೆಯನ್ನು ಹೇಳಬಾರದೆ? ನಾರಾಯಣ ನಾರಾಯಣ, ಸತ್ಯವನ್ನು ಸ್ಥಿರಗೊಳಿಸಲೆಂದೇ ಅವತರಿಸಿದ ಧರ್ಮಶಾಸ್ತ್ರ, ನಿನಗೂ ಮತ್ತೊಂದು ಶಿವಲೀಲೆಯನ್ನು ಹೇಳುತ್ತೇನೆ ಕೇಳು. 10 ವರ್ಷದ ಬಾಲಕಿ ಯಾರೂ ಕೇಳದಿದ್ದ ಕೋರಿಕೆಯನ್ನು ನಮ್ಮ ಶಿವನಲ್ಲಿ ಕೇಳಿದಳು.
ನಮ್ಮ ದಯಾಮಯನಾದ ಶಂಕರ ಅವಳ ಕೋರಿಕೆಯನ್ನು ದಯಪಾಲಿಸಿದ. ಪೂಜೆ ಮಾಡಿ ಸಾಕಾಗೋಯ್ತು ಅಂದೆ. ಪೂಜೆ ಮಾಡಿದ್ರೆ ಸಾಕಾಗೋಗುತ್ತೆ, ಏನಪ್ಪ ನಿನ್ ಮಾತು? ಇನ್ನೇನಮ್ಮ, ಬೆಳಗಿನ ಜಾವ ಎದ್ದು ದೇವಸ್ಥಾನ ಎಲ್ಲ ಗುಡಿಸಿ ಮಡಿ ಮಾಡಿ ಅಭಿಷೇಕ ಮಾಡಿ ಹೂ ಹಣ್ಣು ಇಟ್ಟು ಪೂಜೆ ಮಾಡೋಷ್ಟರಲ್ಲಿ ಸಾಕಾಗ ಹೋಗಲ್ವೇ? ಹೌದೇ ಅಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಯಾಕಪ್ಪ ಮಾಡ್ಬೇಕು? ಅದು ಯಾಕೆಂದ್ರೆ ಆ ನಮ್ಗೆ ಒಳ್ಳೇದಾಗ್ಲಿ ಅಂತ. ಸರಿನಪ್ಪ. ಅಪ್ಪ, ನೀರನ್ನ ಯಾರಪ್ಪ ಸೃಷ್ಟಿ ಮಾಡಿದ್ದು? ಆ ದೇವ್ರು. ಹೂಗಳನ್ನ? ದೇವ್ರು. ಹಣ್ಣು ಕಾಯಿಗಳನ್ನ? ಅದನ್ನು ದೇವ್ರೆ. ಅಲ್ಲಪ್ಪ, ದೇವ್ರೇ ಮಾಡಿದ ಪದಾರ್ಥಗಳನ್ನ ದೇವನಿಗೆ ಇಟ್ಟು ನಮಗ್ ಫಲ ಕೊಡು ಅಂತ ಕೇಳ್ಕೊಳ್ಳೋದು ತಪ್ಪಲ್ವೇನಪ್ಪ? ಏನಮ್ಮ ನೀನ್ ಹೇಳೋದು, ಅರ್ಥವಾಗ ಹಾಗೆ ಹೇಳೆ. ನೋಡಪ್ಪ, ನಮ್ದು ಅನ್ನೋದು ಏನಾದ್ರೂ ದೇವ್ರ ಕೊಟ್ಟು ಕೇಳ್ಕೋಬೇಕು ಅಲ್ವೇ? ನಾವು ಆ ಪರಾತ್ಪರನಿಗೆ ಏನಮ್ಮ ಕೊಡೋದಕ್ಕೆ ಸಾಧ್ಯ? ನಿರ್ಮಲವಾದ ಭಕ್ತಿನಪ್ಪ. ಎಷ್ಟು ದೊಡ್ಡ ವಿಷಯನ ಇಷ್ಟು ಸರಳವಾಗಿ ಹೇಳ್ಬಿಟ್ಟಿಯೇ ನನ್ನ ತಾಯಿ. ಇಷ್ಟು ದಿನ ಅಜ್ಞಾನಿಯಾಗಿ ಬರೇ ಪೂಜೆ ಮಾಡ್ತಿದ್ದೆ, ನನಗೆ ಪೂಜೆ ಹಿಂದಿನ ಅರ್ಥನೇ ತಿಳಿಸಿ ಹೇಳ್ಬಿಟ್ಟಿಯಲ್ಲಮ್ಮ, ನೀನೇ ನನ್ನ ಗುರು. ಅಪ್ಪ, ಏನಪ್ಪ ನೀ ಮಾಡ್ತಿರೋದು? ಏನಿಲ್ಲಮ್ಮ, ಏನಿಲ್ಲ. ನೀನ್ ಮನೆಗೆ ಹೋಗು, ನಾನ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೇನೆ. ಅಪ್ಪ, ಇವತ್ತೇನಪ್ಪ ನನಗೆ ಎಣ್ಣೆ ನೀರ್ ಹಾಕಿ ಹೊಸ ಬಟ್ಟೆ ತೊಡಿಸಿ ಇಷ್ಟು ಸಂಭ್ರಮ ತಲೆ ಬಾಚ್ತಿದೀಯ? ಇವತ್ತು ನೀನ್ ಹುಟ್ಟಿದ ದಿನ ಅಮ್ಮ. ಅಂದ್ರೆ ಅಪ್ಪ, ಅಮ್ಮ ಇದ್ದಿದ್ರೆ ನನ್ಗೆ ಪಾಯಸ ಹೋಳಿಗೆ ಎಲ್ಲ ಮಾಡ್ತಿದ್ಲು ಅಲ್ವೇನಪ್ಪ? ಅಮ್ಮನ ನೆಪ್ಕ ಬಂತೆ. ಹೌದಮ್ಮ, ನಿಮ್ಮಮ್ಮ ಮಾಡ್ತಾ ಇದ್ದ ಹಾಗೆ ಇವತ್ತು ಹೋಳಿಗೆ ಪಾಯಸ ಎಲ್ಲ ನಾನ್ ಮಾಡ್ಕೊಡ್ತೀನಿ, ನೀನ್ ಆಟ ಆಡ್ಕೊಡು. ಕಲ್ಯಾಣಿ, ನಮ್ಮ ಮಗಳನ್ನ ನೋಡಿದ್ಯ? ನಡೆ, ನುಡಿ, ದೈವಭಕ್ತಿ ಎಲ್ಲಾದ್ರಲ್ಲೂ ನಿನ್ನ ಪ್ರತಿರೂಪನೇ. ಅವಳನ್ನು ನೋಡ್ತಾ ಇದ್ರೆ ನನಗೆ ನಿನ್ನದೇ ನೆನಪಾಗುತ್ತೆ. ಓಂ ಶಿವಾಯ ನಮಃ, ಓಂ ಕೈಲಾಸವಾಸಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ವಾಮದೇವಾಯ ನಮಃ. ಅಪ್ಪ ಭೋಗೇಶ್ವರ, ಈ ವರ್ಷ ಕಾಲಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ರಿಗೂ ಒಳ್ಳೇದಾಗುವ ಮಾಡಪ್ಪ. ಸರ್ವೇ ಜನ ಸುಖಿನೋ ಭವಂತು. ಈಗ ಸ್ವಾಮಿಗೆ ಸ್ವರ್ಣಾಭಿಷೇಕವಾಗುವುದು, ಭಕ್ತಾದಿಗಳು ಒಡವೆಗಳನ್ನು ಕೊಡಬಹುದು.
ಸ್ವಾಮಿ, ನನ್ನ ಕಾಶಿ ಸರ ಕಾಣಿಸ್ತಿಲ್ಲ. ಎಲ್ಲ ಉಡುವೆನೂ ತನ್ನಲ್ಲ. ಕಾಶಿ ಸರ ಒಂದನ್ನು ಬಿಟ್ಟು ಅಲ್ವೇ ನನ್ನ ಮನೆ ಬಾಗಿಲಿಗೆ ಬಂದು ಬೇಡಿದ್ರೆ ಬೇಡಿದ್ದನ್ನು ಕೊಡ್ತಿದ್ದೆ. ಆದ್ರೆ ಸ್ವಾಮಿ ಮುಂದೆನೆ ಇಂಥ ಪ್ರಾಮಾಣಿಕತನಾನ? ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಾನು ಬಡವ ಆದ್ರೆ ಅಪ್ರಾಮಾಣಿಕನಲ್ಲ. ಶ್ರೀಮಂತರೆ, ನನ್ನ ಮಾತು ನಂಬಿ. ಕಣ್ಣು ಮುಂದೆ ಇದ್ದಿದ್ದನ್ನ ಕಾಣದ ಹಾಗೆ ಮಾಡಿದ ನಿನ್ನ ಕೈ ಚಳಕನ ಕಂಡ ಮೇಲೂ ನಿನ್ನ ನಂಬೇಕಾ? ಶ್ರೀಮಂತರೆ, ಒಳಗೆ ಒಂದು ಒಡವೆನೂ ಉಳಿಸಿಲ್ಲ, ಎಲ್ಲ ಒಡವೆನೂ ಇದರಲ್ಲೇ ತಂದೆ. ನೀಲಕಂಠ, ನಿನ್ನ ಅಮಾಯಕತನ ತೋರಿಸಿ ನನ್ನನ್ನು ಮರಳುಗೊಳಿಸೋ ಪ್ರಯತ್ನಿಸಬೇಡ. ಇವರೆಲ್ಲ ರೈತರಿಗೆ ನಿನ್ನ ಮಾನ ಕಳೆಯೋಕೆ ನಾ ಸಿದ್ಧವಿಲ್ಲ. ನಾಳೆ ಪೂಜೆ ಹೊತ್ತಿಗೆ ನಮ್ಮ ಕಾಶಿ ಸರ ನಮಗೆ ತಲುಪಿಸ್ಬೇಕು, ಇಲ್ಲದಿದ್ರೆ ಪರಿಸ್ಥಿತಿ ಕಠಿಣವಾಗುತ್ತೆ. ಬಾಮ ಕಲ್ಯಾಣಿ ಹೋಗೋಣ. ಆಹಾ, ನಮ್ಮಪ್ಪ ತಂದೆ ಬಹಳ ಒಳ್ಳೆ ಕೆಲಸ ಮಾಡಿದಿ. ಅಯ್ಯೋ, ಪ್ರತಿದಿನ ನಿನಗೆ ಅಭಿಷೇಕ ಮಾಡಿ ಮಾಡಿ ಪೂಜೆ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನೆಗಡಿನೂ ಜ್ವರ ಕೊಟ್ಟಿಯ ಹೊರತು ಒಂದು ಒಳ್ಳೆ ಹೆಸರು ಕೊಡಲಿಲ್ಲ. ನಿನ್ನೆ ಶ್ರೀಮಂತರು ಹೇಳಿ ಹೋಗಿದ್ದಾರೆ, ಕಾಶಿ ಸರ ತಂದು ಒಪ್ಪಿಸಿದ್ರೆ ಸರಿ, ಇಳದಿದ್ರೆ ಪರಿಸ್ಥಿತಿ ಕಠಿಣವಾಗುತ್ತೆ ಅಂತ. ಅದೇನು ಕಾಪಾಡ್ತೀಯೋ ಕೈ ಬಿಡ್ತೀಯೋ ನಿನಗೇ ಗೊತ್ತು. ನೀಲಕಂಠ, ನಮ್ಮ ಕಾಶಿ ಸರ ತಂದು ಒಪ್ಪಿಸ್ತೀಯೋ ಇಲ್ಲ ಪರಿಸ್ಥಿತಿ ಎದುರಿಸ್ತೀಯೋ? ಯಾಕೆ ಮೌನ, ನಮ್ಮ ಮಾತು ಕೇಳಿಸಲಿಲ್ವಾ? ಹೋಗಿ ಹಿಡಿದ್ರೆ ಬಾಯಿ ತಾನಾಗ ತೆರೆಯುತ್ತಂತೆ. ನಗರದ ದಂಡಾಧಿಕಾರಿಗಳು ಒಪ್ಪಿಸಿದ್ರೆ ಪಾತಾಳದಲ್ಲಿ ಅಡಗಿದ್ರು ಸಹ ನಮ್ಮ ಕಾಶಿ ಸರ. ಅಪ್ಪ, ಆ ಕಾಶಿ ಸರ ಇಲ್ಲಿದೆಪ್ಪ. ಎಲ್ಲಿತ್ತು ಮಗಳೆ? ಪೂಜೆಗೆ ಎಂದು ಕೊಟ್ಟಿದ್ದ ತಟ್ಟೆಯಲ್ಲಿ ಹೂಗಳ ಮಧ್ಯೆ ಇತ್ತಪ್ಪ. ಪಾಪ, ಸರಿಯಾಗಿ ನೋಡಿದೆ, ಇವ್ರಿಗೆ ಅವಮಾನ ಮಾಡಿಬಿಟ್ರಿ. ನೀಲಕಂಠ, ನಿನ್ನ ಪ್ರಾಮಾಣಿಕತನ ಗೊತ್ತಿದ್ರೂ ಸಹ ಆತ್ರಗಾರನಿಗೆ ಬುದ್ಧಿ ಕಡಿಮೆ ಅನ್ನೋ ಹಾಗೆ ವರ್ತಿಸಿ ನಿನ್ನ ಮನಸ್ಸಿಗೆ ಬಹಳ ನೋವು ಉಂಟು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಿರಪರಾಧಿನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತವಳು, ನಾನು ನನ್ನ ಕ್ಷಮಿಸಿ. ಯಾರು ಯಾರನ್ನು ಕ್ಷಮಿಸೋದು? ಎಲ್ಲರನ್ನು ಕ್ಷಮಿಸುವವನು ಅವನು, ಎಲ್ಲ ಶಿವನೇ. ಕಾಶಿ ಸರ, ಅಪ್ಪ ತಂದೆ, ಏನೋ ನೀನಿಲ್ಲಿ ಇಲ್ಲೇ ಈ ಹೂಗಳ ಮಧ್ಯೆ ಈ ಕಾಶಿ ಸರ ಹೇಗೆ ಬಂತು? ಹಾಗಾದ್ರೆ ಆ ಕಾಶಿ ಸರ? ಆ ಸರನ ನಾನೇ ತಂದ್ಕೊಟ್ಟಿದ್ದು. ಅಲ್ಲ, ನೀವ್ ಯಾಕೆ ಹಾಗೆ ಮಾಡಿದ್ರಿ? ಯಾವ ಪಾಪನೂ ಅರಿಯದ ಮುಗ್ಧ ಸ್ವಭಾವದ ನಿಮ್ಮನ್ನ ಅಪವಾದದಿಂದ ಕಾಪಾಡೋದಕ್ಕೋಸ್ಕರ ಮನೆಯಲ್ಲಿದ್ದ ಇನ್ನೊಂದು ಕಾಶಿ ಸರನ ತಂದು ತಂದೆಯವರಿಗೆ ತೋರಿಸ್ದೆ. ನೀವ್ಯಾಕೆ ಇಷ್ಟು ತೊಂದರೆ ತಗೊಂಡ್ರಿ? ನಿರ್ಮಲವಾದ ಮನಸ್ಸೇ ತೀರ್ಥ, ಕರುಣೆಯೇ ಧರ್ಮ, ಸೌಶೀಲ್ಯವೇ ಆಭರಣ, ಸತ್ಯವೇ ತಪಸ್ಸು ಅಂತ ನಂಬಿ ಅದರಂತೆ ನಡೆಯುತ್ತಿರುವ ಈ ನಿಮ್ಮ ಸ್ವಭಾವನ ಬಹಳ ದಿನಗಳಿಂದ ನೋಡ್ತಾ ನೋಡ್ತಾ ನನ್ನ ಮನಸ್ಸನ್ನ ನಿಮ್ಗೆ ಅರ್ಪಿಸ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ನಿಮ್ಮನ್ನ ಪ್ರೀತಿಸೋದಕ್ಕೆ ಪ್ರಾರಂಭಿಸ್ತು. ನೀವು ಭವ್ಯವಾದ ಭವನದಲ್ಲಿ ವಾಸ ಮಾಡೋ ಆಗರ್ಭ ಶ್ರೀಮಂತರು, ನಾನು ಕುಟೀರವಾಸಿ. ನಮ್ಮಂಥ ಬಡವರಿಗೆ ನಿಮ್ಮಂಥ ಶ್ರೀಮಂತರ ಸಹವಾಸ ಬೆಂಕಿ ಇದ್ದ ಹಾಗೆ. ಇರಬಹುದು, ಬೆಂಕಿ ಬೆಂಕಿಯಲ್ಲೇ ವ್ಯತ್ಯಾಸ ಇಲ್ವೇ? ಒಂದು ಸುಟ್ಟು ಬೂದಿ ಮಾಡಿದ್ರೆ ಇನ್ನೊಂದು ಬೆಳಗ್ಗೆ ಬೆಳಗಾಗಲ್ವೇ? ನಾನು ನೆಲದಲ್ಲಿರೋನು, ಆಕಾಶದಲ್ಲಿರೋ ಚಂದ್ರನ ಪಡೆಯೋದಕ್ಕೆ ಆಸೆ ಪಡಬಾರದು. ಆಸೆ, ಪ್ರೀತಿ, ಪ್ರೇಮ ಮನುಷ್ಯನ ಸಹಜ ಗುಣಗಳು, ಅದನ್ನ ತಪ್ಪು ಅನ್ನೋದು ಮಹಾಪಾಪ. ಇಲ್ಲ ಇಲ್ಲ, ಇವೆಲ್ಲ ಬಡವರ ಪಾಲಿಗೆ ಅಪಾಯಕಾರಿ ಶಬ್ದಗಳು, ಜೇಡಿ ಮಣ್ಣಿನ ಮೇಲೆ ಒದ್ದೆ ಹೆಜ್ಜೆಗಳನ್ನಿಟ್ಟ ಹಾಗೆ.
ಜಾಗರೂಕರಾಗಿ ಹೆಜ್ಜೆ ಇಟ್ರೆ ಜಾರೋ ಅಪಾಯ ಇಲ್ಲ ತಾನೆ? ನಿನಗೆ ಮುದ್ದಾದ ಬಂಗಾರದಂಥ ಮಗು ಆಗುತ್ತೆ. Ah!
ಆದ್ರೆ ಇಡಿ ನನ್ನ ಮಗುನ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗೋಯ್ತು. ಅವಳು ಎಲ್ಲಿದ್ದಾಳೋ ಏನು, ಅವಳಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೊಡ ಹೊಣೆ ನಿನಗೆ ಸೇರಿತು. ನನ್ನ ಕಂದಣ್ಣ ನೀನ್ ನೋಡ್ಕೊಂಡ್ಯಾ ಕರುಣಾಮಯಿ? ನೈವೇದ್ಯವನ್ನು ಬೇಗ ತಿಂದು ಬಿಟ್ಟರೆ ಆ ಮುಗ್ಧ ಮಗುವಿನ ಮಾತುಗಳನ್ನು ಕೇಳುವ ಅವಕಾಶ ತಪ್ಪಿ ಹೋಗುತ್ತದಲ್ಲ ಎಂದು ಸುಮ್ಮನಿರುವೆ.
ಅಲ್ಲ ಶಿವಪ್ಪ, ಇಷ್ಟು ಮಿಚ್ಚವಾಗಿ ಕೇಳ್ಕೊಂಡ್ರು ಇನ್ನು ಕರುಣೆ ಬರ್ಲಿಲ್ವೇ? ಕರುಣಾ ಸಾಗರ್ನಂತೆ ಯಾರ ಬುದ್ಧಿ ಗಳಿಸಿಟ್ಟಿರ್ಬೇಕು. ಈಗೇನ್ ಬರ್ತೇ ಇಲ್ಲಪ್ಪ ಶಿವಪ್ಪ, ಇನ್ನು ಶಿವಪ್ಪ ಅಲ್ಲ ಕಲ್ಲ ಕುಳಿತಿರೋ ಕಲ್ಲಪ್ಪ. ನೋಡ್ತಾರೋ ಈ ನೈವೇದ್ಯ ಮನೆಗೆ ತೊಗೊಳಕ್ ಬಿಡ್ತೀನಿ ಅಷ್ಟೇ, ದಮ್ಮಯ್ಯ ಗುಡ್ಡೆ ಹಾಕಿದ್ರು ಕೊಡೋದಿಲ್ಲ. ಕೊನೆಯ ಸಾರಿ ಹೇಳ್ತಾ ಇದ್ದೀನಿ, ಈಗೇನ್ ಬರ್ತೇ ಇಲ್ಲಪ್ಪ. ಇದು ಬಂದೆ ಅಮ್ಮ. ಉಮಾ ಬಂದಿದ್ದೇನಮ್ಮ. ಶಿವಪ್ಪ ಬಂತ್ಯಾ ನನ್ನಪ್ಪ? ಇಷ್ಟು ಕಾಡಿ ಬೇಡಿದ್ರು ಈಗ ಬಂದಿದ್ಯಾ? ಹೋಗ್ ಹೇಳ್ತ್ರ ಮಾತೇ ಆಡಲ್ಲ. ನೈವೇದ್ಯ ಕೊಡುವುದಿಲ್ಲವೇ ಮಗು? ಹೊಟ್ಟೆ ಬಹಳ ಹಸಿದಿದೆ ಕಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಹಸಿವೆಯೇ? ನನ್ನೊಂದಿಗೆ ಒಂದು ದಿನವೂ ಹೀಗೆ ಹೇಳಲಿಲ್ಲವಲ್ಲ ಅಮ್ಮ. ನನಗೆ ಹಸಿವು ತಡೆಯಲಾಗುತ್ತಿಲ್ಲ, ಕೊಡು ತಾಯಿ. ಹೊಟ್ಟೆ ಹಸಿವು ಅಂದ್ಯಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ, ಹೋಗ್ಲಿ ತಗ. ಈಗ ನೀನು ಒಳ್ಳೆಯ ಹುಡುಗಿ. ಬಹಳ ರುಚಿಯಾಗಿದೆ. ನೈವೇದ್ಯ ತುಂಬಾ ಚೆನ್ನಾಗಿತ್ತು ಮಗು. ಸರಿ ಸರಿ ಹೊಗಳಿಕೆ ಸಾಕು, ಮಳೆಯಿಂದ ತಡ ಮಾಡಿ ಬರಬಾರ್ದು. ತಿಳೀತು ತಿಳೀತು. ಬರ್ಲ ಶಿವಪ್ಪ. ಓಹೋ, ಏನಮ್ಮ ಉಮಾ, ಶಿವಪ್ಪನಿಗೆ ನೈವೇದ್ಯ ಮಾಡಿದ್ಯಾ? ಓ ಮಾಡ್ಬಂದೆ ಚಿಕ್ಕಪ್ಪ, ನನಗೂ ತುಂಬಾ ಹೊಟ್ಟೆ ಸಿತಾ ಇದೆ, ಕೊಡು. ಬರೀ ಪಾತ್ರೆ ಇದೆಯಲ್ಲಮ್ಮ, ಪ್ರಸಾದ ಎಲ್ಲಿ? ಪ್ರಸಾದ ನಾ ತಗೊಂಡೋಗಿದ್ ನೈವೇದ್ಯ ಅಲ್ಲ, ಚೆನ್ನಾಗಿತ್ತು ಅಂತ ಆ ಶಿವಪ್ಪನೇ ತಿನ್ಬಿಟ್ಟ ಚಿಕ್ಕಪ್ಪ. ಆ ಶಿವಪ್ಪ ತಿನ್ನ, ಆ ಶಿವಪ್ಪ ಪ್ರತ್ಯಕ್ಷ ಆಗಿ ಈ ನೈವೇದ್ಯ ತಿನ್ನ. ಹೌದು ಚಿಕ್ಕಪ್ಪ, ಅಪ್ಪ ದಿನೂ ನೈವೇದ್ಯ ಕೊಟ್ ಬರ್ತಿದ್ರಲ್ಲ, ಇವತ್ತು ನಾ ತಗೊಳಕ್ ಕರೆದ್ರೆ ಬರೋದ್ ಬೇಡ್ವೇ? ಚಿಕ್ಕ ಹುಡುಗಿ ಅಂತ ಕಾಣಿಸ್ಬಿಡದೆ ಚಿಕ್ಕಪ್ಪ, ಒಳ್ಳೆ ಮಾತಲ್ ಕರ್ದೆ ಅತ್ಕೊಂಡ್ ಕರ್ದೆ ಬರ್ಲೇ ಇಲ್ಲ. ಕಡೆಗ್ ನನ್ ಕೋಪ ಬಂದು ಒಂದ್ ಗದರ್ ಹಾಕ್ದೆ ನೋಡು, ಆಗ ಎಲ್ಲಿದ್ನ ಆ ಶಿವಪ್ಪ, ಓಡ್ ಬಂದು ನೈವೇದ್ಯ ತಿನ್ಬಿಟ್ಟ. ಎಲ್ಲಾದ್ರೂ ಕಲೀಲಿಂಗ ನೈವೇದ್ಯ ತಿನ್ನುತ್ತಾ? ಅದನ್ನ ಯಾರಾದ್ರೂ ನಂಬ್ತಾರ? ಬಾಯ್ಲಿ ಏ ಯಾಣ ಮರಿ ಅಲ್ವಾ ನೀನು, ಏ ಕಳ್ಳಿ. ಪ್ರಸಾದ ಎಲ್ಲ ನೀನೇ ತಿಂದೆ ಅಲ್ಲ, ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ತಿಲ್ಲ ಚಿಕ್ಕಪ್ಪ, ಖಂಡಿತವಾಗ್ಲೂ ಆ ಶಿವಪ್ಪನೇ ತಿಂದ. ಹುಚ್ಚಬಾಯಿ, ಮಾತಾಡಿದ್ರೆ ಶಿವಪ್ಪ ತಿಂದ ಶಿವಪ್ಪ ತಿಂದ ಅಂತ ಯಾಕೆ ಸುಳ್ಳು ಬೋಗಿಡ್ತೀಯ? ಇಷ್ಟು ಉದ್ದ ಇದೆಯಾ, ಅಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದೆಯಲ್ಲ, ನಾಚಾಗಲ್ವಾ ನಿನ್ಗೆ? ನಾನೇನು ಅಂತ ಅಪರಾಧ ಮಾಡಿಲ್ಲ ಚಿಕ್ಕಪ್ಪ, ಬೇಕಾದ್ರೆ ನೀನೇ ನನ್ ಜೊತೆ ಬಾ, ಆ ಶಿವಪ್ಪನೇ ಬಂದು ನೈವೇದ್ಯ ತಿಂತಾನ ಇಲ್ವೋ ನೋಡು. ನಿನಗೆ ಎದ್ವತ್ತದ್ವ ಭಕ್ತಿ ಹೆಚ್ಚಾಗಿ ಹುಚ್ಚಿಡಿತಾ ಇದೆ, ನಿನ್ನ ಮಾತು ನಾನ್ ಕೇಳಿದ್ರೆ ನನಗೂ ಹುಚ್ಚಿಡಿದು ಬಿಡುತ್ತೆ ಸಾಯಿ. ನಿಲ್ಲಿ ನಿಲ್ಲಿ, ನಿಮ್ಮ ನಿಮ್ಮಲ್ಲಿ ಕಲಹವೇ, ನಮ್ಮ ಮಾತನ್ನು ಲಾಲಿಸಿ. ಸತ್ಯವನ್ನು ಪ್ರತ್ಯಕ್ಷವಾಗಿ ಪ್ರಮಾಣಿಸುವ ಆ ತಾಯಿ ಭುವನೇಶ್ವರಿ ಕಲ್ಯಾಣಿಯಲ್ಲಿ ಈ ಶಿವಸ್ತುತಿಯ ಪರೀಕ್ಷೆ ಆಗಲಿ. ಆಗಬಹುದು ಆಗಬಹುದು ಆಗಬಹುದು. ಪ್ರಿಯ ಬಂಧುಗಳೇ, ಈ ಶಿವಸ್ತುತಿಯು ಯಾವ ದೋಷವೂ ಇಲ್ಲದೆ ಪರಿಪೂರ್ಣವಾಗಿದ್ದರೆ ಆ ತಾಯಿ ಭುವನೇಶ್ವರಿ ಇದನ್ನು ನೀರಿನಲ್ಲಿ ತೇಲಿಸುವಳು, ಇಲ್ಲವಾದರೆ ಮುಳುಗಿಸುವಳು. ಇನ್ನು ಪರೀಕ್ಷೆ ಆರಂಭವಾಗಲಿ. ಈ ಶಿವಸ್ತುತಿ ದೋಷಪೂರ್ಣವಾಗಿದೆ ಎಂದು ತಾಯಿ ಭುವನೇಶ್ವರಿಗೆ ಮುಂದೆ ಸುಳ್ಳು ಹೇಳುವುದುಂಟೆ. ಮಹಾಪ್ರಭು, ಆ ಓಲೆಗರಿಯು ಮೊದಲೇ ಮುಳುಗಬೇಕಾಗಿತ್ತು, ಆದರೆ ಈ ಮಾಯಾವಿಯ ಮಾಯೆಯಿಂದ ಸ್ವಲ್ಪ ದೂರ ತೇಲಿತು ಅಷ್ಟೇ. ತಾಯಿ ಭುವನೇಶ್ವರಿ
ಇಂತಹ ಮೋಸವನ್ನು ಸಹಿಸುವಳೆ. ಈಗ ಏನು ಹೇಳುವಿರಿ? ಈಗ ಏನು ಹೇಳುತ್ತೀರಿ ವಿದ್ಯಾಸಾಗರರೇ? ಈ ಶಿವಸ್ತುತಿಯಲ್ಲಿ ನಮಗಾವ ಅನುಮಾನವಿಲ್ಲದಿದ್ದರೂ ನಿಮ್ಮ ಹಠಮಾರಿತನಕ್ಕೋಸ್ಕರ ಈ ಪರೀಕ್ಷೆ. ಒಳ್ಳೆ ಕಾಲ ಬರುತ್ತೆ ಅಂತ ನಾನು ಹೇಳಿದ್ದೆ, ಅದು ಈಗ ನಿಜವಾಯ್ತಲ್ಲ? ಸಂತೋಷ ತಾನೇ? ಶಿವಪ್ಪ ಚಿಕ್ಕಪ್ಪ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೋಪ ನೋಡಿದ್ರೆ ನನಗ್ ಭಯವಾಗುತ್ತಪ್ಪ. ನೀ ನೈವೇದ್ಯ ತಿಂದೆ ಅಂದ್ರೆ ಅವ್ರು ನಂಬ್ತಾನೇ ಇಲ್ಲ ಶಿವಪ್ಪ. ಅದಕ್ಕೆ ನಿನ್ನ ಕೈ ಮುಖಕ್ಕೆ ಕೇಳ್ಕೊತೀನಿ, ಆವತ್ ಬಂದ್ ನೈವೇದ್ಯ ತಿಂದಲ್ಲ, ಹಾಗೆ ಇವತ್ತು ಬಂದು ನೈವೇದ್ಯ ತಿಂದು ನನ್ ಮಾನ ಉಳಿಸಪ್ಪ. ಬಾರಪ್ಪ ಬಾರಪ್ಪ, ನನ್ನಪ್ಪ ಶಿವಪ್ಪ ಬಾರಪ್ಪ. ಶಿವಪ್ಪ ಶಿವಪ್ಪ ಅಂತೂ ಬಂದ್ಯಲ್ಲ ನನ್ನಪ್ಪ. ತಿನ್ನು ತಿನ್ನು ಶಿವಪ್ಪ. ನಿನಗೀಗ ಸಂತೋಷವಾಯಿತೆ ಮಗು? ನನಗೆ ತೃಪ್ತಿ ಆಯ್ತು ನನ್ನಪ್ಪ, ನನ್ನ ಮಾನ ಉಳಿಸ್ತೆ ಶಿವಪ್ಪ. ಶಿವಪ್ಪ ನಾನು ನಿನ್ನನ್ನು ಬಿಟ್ಟು ಅರ್ಘಳಿಗೇನು ಇರಕ್ಕಾಗ್ತಲ್ಲ ನನ್ನಪ್ಪ, ಅದಕ್ಕೆ ನನ್ನ ನಿನ್ ಬಳಿ ಕರ್ಕೊಂಬಿಡಪ್ಪ, ಕರ್ಕೊಂಬಿಡು. ನನಗೂ ಅಷ್ಟೇ ಮಗು, ನನ್ನ ಭಕ್ತರನ್ನು ಬಿಟ್ಟಿರಲು ನನ್ನಿಂದಲೂ ಸಾಧ್ಯವಿಲ್ಲ. ಅವರು ನನ್ನ ಬಳಿಯಲ್ಲಿಯೇ ಇದ್ದರೆ ನನಗದೇ ಪರಮಾನಂದ. ಬಾಕಂದ ನೋಡಿದ್ರಾ, ನಮ್ಮ ಮಗಳ ಮಹಾಭಾಗ್ಯವನ್ನ ನೀವು ಐಶ್ವರ್ಯವನ್ನು ಕೇಳಿದ್ರಿ, ಆ ದೇವ ಕೊಟ್ಟ. ನಾನು ಮಗುವನ್ನು ಕೇಳಿದೆ, ಅದನ್ನು ದಯಪಾಲಿಸ್ದ. ನಮ್ಮ ಮಗಳು ಆ ಶಿವನನ್ನೇ ಕೇಳಿದ್ಲು, ಅವಳನ್ನು ತನ್ನೊಳಗೆ ಸೇರಿಸ್ಕೊಂಡ್ಬಿಟ್ಟ. ಅವಳ ದೆಸೆಯಿಂದ ನಮಗೂ ಪರಶಿವನ ದರ್ಶನವಾಯ್ತಲ್ಲ, ಇದು ನಮ್ಮ ಭಾಗ್ಯವಲ್ವೇ? ಶಂಭೋ ಶಂಭೋ ಶಂಕರ. ನಿಜ ನಾರದ, ಕೆಲವು ಭಕ್ತರು ಯಾವುದೋ ಫಲವನ್ನು ಅಪೇಕ್ಷಿಸಿ ಅದನ್ನು ಪಡೆದು ಅನುಭವಿಸುತ್ತಾರೆ. ಹಾಗೆಯೇ ಯಾವ ಫಲವನ್ನೂ ಅಪೇಕ್ಷಿಸದೆ ಭಕ್ತಿಪೂರ್ವಕವಾಗಿ ಭಕ್ತಿಗಾಗಿಯೇ ಬಾಳಿದ ಭಕ್ತರೂ ಇದ್ದಾರೆ.